ಹೇಳ್ತೇನೆ, ನನ್ಗೆ ಹಣ ಕೊಡೋದಕ್ಕಿಂತ ನೀವು ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಟಿದ್ರೆ ಒಟ್ಟು ಮಾಡಿ ತರಬಹುದು. ಒಂದು 500 ಇನ್ನೂರು ಹಾಕಿದ್ರೆ, ಯಾರಾದ್ರು ದಾನಿಗಳು ಇದ್ರೆ ಇಂಥ ಒಂದು ಸೆಟ್ ಕೊಡಿಸಿದ್ರು ಪರವಾಗಿಲ್ಲ ಅಲ್ಲ. ಒಂದೊಂದು ಭಾಗದಿಗೆ ಈಗ ಬಿ ಸಿ ಡಿಗೆ 40,000, ಅದರಿಂದ ಅವ್ರು ಮಾತಾಡ್ಲಿಕ್ಕೆ ಮುಂದೆ ಬರಲಿಲ್ಲ. ಮತ್ತೆ ಯಾಕೆಂದ್ರೆ ಪಬ್ಲಿಷ್ ಆಗಿದೆ, ಜನಗಳಿಂದ ಇನ್ನೂ ಕ್ವಶನ್ ಕೇಳ್ತಾರೆ, ಅದಕ್ಕೆ ಈಗ ಸುಮ್ಮನೆ ಇದ್ದಾರೆ. ಏನೋ ನನ್ನ ಮೇಲೆ ಮತ್ತೆ ಸಹ ಕೇಸ್ ಮಾಡಿಬಿಟ್ಟಿದ್ದಾರೆ. ಏನ್ ಗೊತ್ತಾ, ಕೇಸ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವರಿಗೆ ಇದು ಕೊಡ್ಬೇಕಲ್ಲ, ಹೇಳಿಕೆ ಕೊಡ್ಬೇಕಲ್ಲ. ನಾನು ನೋಡಿದ್ದೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದಾರೆ, ಈಶ್ವರ್ ಮಲ್ಪೆಯವರು ಏನು ಮಾಡಿಲ್ಲ, ಅವ್ರು ನಾವು ಕರೀಲೇ ಇಲ್ಲ ಅಂತ ಹೇಳಿ. ನಾನು ನೋಡಿದ್ದೇನೆ 9 ಜನ ನಮ್ಮ MLA ಅವರಿಗೆ ಕಳಿಸಿದ್ದಾರೆ, ಪರಮೇಶ್ವರ್ ಅವರಿಗೆ ಕಳಿಸಿದ್ದಾರೆ, ಮತ್ತೆ ಎಲ್ರಿಗೂ ಸಹ ಒಂದು ಹೇಳಿಕೆ ಒಂದು ಪುರಾವೆಯನ್ನು ಕಳಿಸಿದ್ದಾರೆ. ನೋಡುವಾಗ ಅಷ್ಟು ಜನಕ್ಕೆ ಈಶ್ವರ್ ಅವರು ಏನು ಮಾಡಿಲ್ಲ ಅಂತ ಕಳಿಸಿದ್ದಾರೆ. 1,00,000 ರೂಪಾಯಿ ಮೊನ್ನೆ ಪ್ರೆಸ್ ಮೀಟ್ ಆಯಿತು, ಎಲ್ಲ ಪೊಲೀಸರಿಗೆ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಶಿರೂರಿನಲ್ಲಿ ಗುಡ್ಡ ಕುಸಿತದ ಸಮಯದಲ್ಲಿ ಇವನ್ ನಾನು ಕೂಡ ಹೋಗಿದ್ದೆ. ಮೊದಲನೇ ಬಾರಿಗೆ ಹೋದಾಗ ಅಲ್ಲಿ ಯಾರೂ ಕೂಡ ನೀರಿನ ಒಳಗಡೆ ಹೋಗೋಕೆ ಕೇಳ್ತಾನೆ ಇರ್ಲಿಲ್ಲ. NDRF ಆಗಿರ್ಬೋದು, SDRF ಆಗಿರ್ಬೋದು, ಒಂದು 2 ಸಲ ಧುಮುಕಿದ್ರೆ ನಮ್ಮ ಈಶ್ವರ್ ಮಲ್ಪೆಯವರು 7-8 ಸಲ ನೀರಿನೊಳಗೆ ಧುಮುಕಿ ಅಲ್ಲಿರುವಂತಹ ಮೃತದೇಹವನ್ನು ಎತ್ತಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇದ್ರು. ಎತ್ತೇ ಎತ್ತಿನಿ ಮೃತದೇಹವನ್ನು ತನ್ನ ಮನೆಯವರಿಗೆ ತಲುಪಿಸಿಯೇ ತಲುಪಿಸ್ತೀನಿ ಅನ್ನುವಂತಹ ವಿಚಾರದಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನೀರಿನೊಳಗಡೆ ಧುಮುಕಿದಂತಹ ಈಶ್ವರ್ ಮಲ್ಪೆಗೆ ಅಲ್ಲಿ ಅವಮಾನ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ಕೇಳ್ಪಟ್ವಿ. ಅದನ್ನು ನಂಗೆ ತಡೆಯೋಕ್ಕಾಗಿಲ್ಲ, ಬಂದು ಇಂಟರ್ವ್ಯೂ ಮಾಡಲೇಬೇಕು, ಇದನ್ನು ತಲುಪಿಸುವವರಿಗೆ ತಲುಪಿಸಲೇಬೇಕು ಅನ್ನುವಂತಹ ವಿಚಾರದಲ್ಲಿ ನಾನು ಇವತ್ತು ಈಶ್ವರ್ ಮಲ್ಪೆ ಅವರ ಮನೆಗೇನೆ ಬಂದಿದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಅಂಡ್ ತುಂಬಾನೇ ಬೇಸರ ಆಯ್ತು ಸರ್, ನಾನು ಮೊದಲಿಗೆ ಬಂದಿದ್ದೆ ಶಿರೂರ್ನಲ್ಲಿ ಗುಡ್ಡ ಕುಸಿತ ಆದ ಸಮಯದಲ್ಲಿ ನಾನು ಮೊದಲಿಗೆ ಬಂದಿದ್ದೆ. ನೋಡುವಾಗ ತುಂಬಾ ಕಲುಷಿತ ನೀರು ಇತ್ತು ಅಲ್ಲಿ, NDRF ಇತ್ತು, SDRF ಇತ್ತು, ಎಲ್ಲಾ ಟೀಮ್ ಇದ್ರು ಕೂಡ ಧುಮುಕೋಕೆ ಧೈರ್ಯ ಮಾಡ್ತಿರ್ಲಿಲ್ಲ ಯಾರು. ಅಂತದ್ರಲ್ಲಿ ನೀವು 1 ದಿವಸದಲ್ಲಿ 8 ಬಾರಿ ಧುಮುಕಿದ್ರಿ ಅನ್ನುವಂತ ವಿಚಾರವನ್ನು ಕೂಡ ನಮ್ಮ ಬೈಟ್ ಅಲ್ಲಿ ಹೇಳಿದ್ರೆ, ಮತ್ತೆ ನಾವು ಇಂಟರ್ವ್ಯೂ ತಗೊಳ್ಬೇಕಾದ್ರೆ ಹೇಳಿದ್ರಿ ಒಂದು 21 ದಿವಸಗಳ ಕಾಲ ಹೋಗ್ಬೋದು ಮೃತದೇಹ ಸಿಕ್ಕೋಕೆ, ಅರುಣ್ ಅರ್ಜುನ್ ಇದ್ದು ಅನ್ನುವಂತಹ ವಿಚಾರದಲ್ಲಿ. ಸೊ ಈಗ ನಿಮ್ಗೆ ಸರ್ ಒಂದಷ್ಟು ಅವಮಾನ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಕೇಳ್ಪಟ್ಟೆ, ಹೇಗೆ ಅಂತ? ನಿಮ್ಗೆ ಗೊತ್ತಿದ್ದ ಹಾಗೆ ಅತಿ ದೊಡ್ಡದ್ರಂತ 16ನೇ ತಾರೀಕು ಆಯ್ತು, 2 ದಿನ ಮುಂಚೆ. ಯಾಕೆಂದ್ರೆ ಅಲ್ಲಿ ಪ್ರಕೃತಿ ಕೋಪ ಆಗಿರ್ಬೋದು, ಅಲ್ಲ IRB ಅವರ ಒಂದು ರೋಡಿಂದನೂ ಆಗಿರ್ಬೋದು, ಅದಲ್ಲದೆ ಅದೊಂದು ಏನೋ ಅವಘಡ ಆಗಿದೆ. ಆದ್ರೆ ನನಗೆ ಗೊತ್ತಾಗಿದ್ದು ಆ ಬಿದ್ದ ದಿವಸ ನನಗೆ ಫೋನ್ ಬಂತು, ಯಾರು ಸಹ ಹೇಳಿಲ್ಲ. ಫೋನ್ ಬಂದಾಗ ಅಲ್ಲಿ ಹೌದಾ ನನಗೆ ಕರೆ ಬಂದ್ರೆ ಹೋಗ್ತೀವಿ, ಯಾಕೆಂದ್ರೆ ಅಲ್ಲಿ ಯಾರನ್ನು ಸಹ ಬರಲಿಕ್ಕೆ ಬಿಡಲಿಲ್ಲ ಅವರು. ಆದ ದಿವಸದಿಂದ 11ನೇ ದಿವಸ ನನಗೆ ಕಾಲ್ ಬಂತು. ಯಾರಿಂದ? ಅಲ್ಲಿ ನನ್ನ ಸ್ನೇಹಿತರಾದ ನಮ್ಮ ಉಡುಪಿಯಲ್ಲಿದ್ದವರ DSP ಸರ್ ಗಿರೀಶ್ ಸರ್. ನಾನು ಆವಾಗ ಇಲ್ಲಿ ಕುಶಾಲನಗರದಲ್ಲಿ ಬಾಡಿ ತೆಗಲಿಕ್ಕೆ ಹೋಗಿದ್ದೆ, ಮಡಿಕೇರಿ ಕುಶಾಲನಗರ. ಅಲ್ಲಿ ತರತೂರಲ್ಲಿ ತೆಗೆದೆ, ಫೋನ್ ಮಾಡಿದರು, ನಮ್ಮ SP ಸರಿಗೆ ಕೊಡ್ತಾಯಿದ್ದೀರಿ, ನೀವು ಬರಬೇಕು, ನಿಮ್ಮ ಒಂದು ಇದು ಬರಬೇಕು, ಹುಡುಕಬೇಕು, ಅಲ್ಲಿ 3 ದೇಹಗಳು ಸಿಕ್ಕಿಲ್ಲ ಅಂತೇಳಿ. ಯಾಕೆಂದ್ರೆ ಅಲ್ಲಿ 11 ಜನ ಮೃತಪಟ್ಟಿದ್ದಾರೆ. 11 ದಿವಸದ ನಂತರ? ಹಾ ಹೌದು, 11 ದಿವಸದ ನಂತರ ನಂಗೆ ಕಾಲ್ ಬಂದದ್ದು. 11 ದಿವಸ ನನ್ನ ಕರೀಲಿಲ್ಲ, ಏನು ವಿಷಯನೇ ಇಲ್ಲ. ಅಲ್ಲಿನ ಒಂದು ಮಣ್ಣು ತೆರವು ಅದೆಲ್ಲ ಮಾಡ್ತಿದ್ರು, ಹುಡುಕುತ್ತಿದ್ರು, ಎಲ್ಲ ಮಾಡ್ತಿದ್ರು. ಆದರೆ ಅಷ್ಟು ನನಗೆ ನಂಗೆ ಕರೆ ಬರಲಿಲ್ಲ. ನಮ್ಗೆ ಅಲ್ಲಿ ಏನಂದ್ರೆ ಒಂದು ಸಿಸ್ಟಿ ಏನಂದ್ರೆ ಯಾರು ಹೋಗ್ಲಿಕ್ಕೆ ಬಿಡುದಿಲ್ಲ, ಅಲ್ಲಿ ಯಾರನ್ನು ಬರ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಬಂದವರು ಸಹ ಕೇಸ್ ಆಗ್ತಿದ್ರು, ಅದು ಆಗ್ತಿದ್ರು ಅಂತೆ. ಅದಕ್ಕೆ ನಾವು ಸಹ ಯಾರು ಮುಂದೆ ಹೋಗ್ಲಿ, ಯಾಕಂದ್ರೆ ನಮ್ ಕರೆ ಬಂದ್ರೆ ಮಾತ್ರ ಗೊತ್ತಿತ್ತು. ಬಿಟ್ಟ ದಿವಸ ನಮಗೆ ಫೋನ್ ಮಾಡಿದ್ರಲ್ಲ, ಅಲ್ಲಿದ್ದ ಜನರು ಫೋನ್ ಮಾಡಿದ್ರು, ಜನರು ಫೋನ್ ಮಾಡಿ ಈಗ ಆಗಿದೆ, ವಿಡಿಯೋ ಎಲ್ಲ ಬಂತು. ಹೌದು, ನಮ್ಗೆ ಸಹ ಹೋಗ್ಲಿಕ್ಕೆ ಒಂದು ಆಸೆ ಇತ್ತು, ಬಂದಿಲ್ಲ. ಯಾಕಂದ್ರೆ ನಾವು ಬೇರೆ ಕಡೆಗಾದ್ರೆ ನಾವು ಏನಾದ್ರು ಫೋನ್ ಮಾಡಿದ್ರೆ ನಾವೇ ಫೋನ್ ಮಾಡಿ ತೆಗಿತೇವೆ ಅಂತ ಹೋಗ್ತೀವಿ. ಇಲ್ಲಿ ಅಲ್ಲಿ ಯಾರನ್ನು ಬರಲ್ಲ, ಬಂದವರಿಗೆ ಕೇಸ್ ಆಗ್ತಿದ್ರಂತೆ, ಏನಾದರೂ ಹೇಳಿದ್ರೆ ಏನಾದರೂ ಕೇಸ್ ಮಾಡ್ತಿದ್ರು. ಅದಕ್ಕೆ ನಾವು ಏಕೆ ನಮಗೆ ಕಾಲ್ ಬಂದರೆ ಹೋಗ್ಬೋದಂತ ಜನಗಳು ಮತ್ತೆ ನಮ್ಗೆ ಫೋನ್ ಮಾಡಿದ್ರು. ಇಲ್ಲಿ ಈಗ ಅಲ್ಲಿ ಯಾರು ಕಾಲ್ ಮಾಡಿಲ್ಲ ನಮಗೆ, ಸುಮ್ಮನೆ ಇದ್ದೆ. 11ನೇ ದಿನ ನಮ್ಗೆ ಕಾಲ್ ಬಂತು. ಅಂದರೆ NDRF SDRF ಆಗುದಿಲ್ಲ ಅಂತೇಳಿ ಈಶ್ವರ್ ಮಲ್ಪೆಗೆ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ಈಶ್ವರ್ ಮಲ್ಪೆಯಿಂದ ಮಾತ್ರ ಸಾಧ್ಯ ಅಂತೇಳಿ ಅನಂದಿಂದ ಕಾಲ್ ಮಾಡಿದ್ರು. ಅದು ಹೇಗೆ ಆಗಿದ್ದು ಅಂತ ಹೇಳಿದ್ರೆ, ನಿಮ್ಮಂತ ಈ ಯೂಟ್ಯೂಬ್ ಚಾನಲ್ ಅಥವಾ ನಮ್ಮ ಸೋಷಿಯಲ್ ವರ್ಕ್ ಎಲ್ಲ ಯಾರ ಎಲ್ಲ ಅವರಿಗೆ ಒಂದು ಕಮೆಂಟ್ಸ್ ಬರ್ಲಿಕ್ಕೆ ಶುರುವಾಯ್ತು. ಇವರನ್ನು ಈಶ್ವರ್ ಮಲ್ಪೆ ಬಂದ್ರೆ ಮಾತ್ರ ತೆಗಿಬಹುದು ಈ ಜಾಗಕ್ಕೆ ಅಂತೇಳಿ ಎಲ್ಲ ನಿಮ್ಮಿಂದ ಇಂಥ ಸೋಷಿಯಲ್ ಮೀಡಿಯಾದಿಂದ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಏನಾದ್ರು ಪ್ರೆಷರ್ ಬಿತ್ತು, ಯಾಕಂದ್ರೆ ಅಲ್ಲಿ ನೀವು ಇವರಿದ್ರು, STF ಇದ್ರು, NDRF ಇತ್ತು, ಮತ್ತೆ ಫೈರ್ ಬ್ರಿಗೇಡ್, 4 ಜನ ತಂಡವನ್ನು ಅಲ್ಲಿ ನೀರಿಗೆ ಮುಳುಗಲಿಕ್ಕೆ ಆಗುದಿಲ್ಲ. ಅವ್ರು ದಿನಾ ಬಂದು 11 ದಿನ ತನಕ ಸಹ ನೀರಿನ ಒಂದು ಅಳತೆ ನೋಡುದು,
ಇಷ್ಟು ಸ್ಪೀಡ್ ಇದೆ, ಇಲ್ಲ ಆಗುದಿಲ್ಲ. ಮತ್ತೆ ಹೋಗೋದು ದಿನ 11 ದಿನದಿಂದ ಅದೇ ಕೆಲಸ ಮಾಡ್ತಿದ್ರು, ಹೋಗುದು ಬರೋದು ಹೋಗುದು ಬರೋದು. ಯಾಕಂದ್ರೆ ನೀರು ಮುಳುಗಲಿಕ್ಕೆ ಆಗುದಿಲ್ಲ. ಅದ್ರ ಪ್ರೆಷರ್ ಅಷ್ಟು, ಸುಮಾರು 9.5 ಅಂದ್ರೆ ಒಂದು ಬಿಲ್ಲಲ್ಲಿ ಬಾಣ ಬಿಟ್ಟರೆ ಹೇಗೆ ಹೋಗ್ತದೆ? ಆ ಸ್ಪೀಡಲ್ಲಿ ಹೋಗ್ತದೆ, ಗುಂಡಲ್ಲಿ ನಮಗೆ ಬುಲೆಟ್ ಗನ್ನಲ್ಲಿ ಆ ತರ ಸ್ಪೀಡಲ್ಲಿ ಉಂಟು. ಹೇಗೆ ಹೇಳುದ್ರೆ ತಲೆ ತೋರದು ಲಾಸ್ಟಿಗೆ ಸ್ಥಳೀಯ ನಮಗೆ ಒಂದು ಕರೆ ಬರ್ತದೆ. ಅದೇ ಹೇಳಿದಲ್ಲ, ಅಲ್ಲಿನ ಡಿ ಎಸ್ ಪಿ ಸರ್ ಗಿರೀಶ್ ಸರ್ ನಂಗೆ ಫೋನ್ ಮಾಡಿದ್ರು, ಎಸ್ ಪಿ ಸರಿಗೆ ಕೊಟ್ಟರು. ಅದಕ್ಕೆ ಅವಾಗ ಬನ್ನಿ ನೀವು ಬರಲೇಬೇಕು, ನಿಮ್ಮಿಂದ ಕಾರ್ಯಾಚರಣೆ ಆಗುತ್ತಂತ ಗೊತ್ತಾಗಿದೆ ನಮಗೆ, ನೀವು ಬರಬೇಕಂತ ಫೋನ್ ಮಾಡಿ. ನಾನು ಅಲ್ಲಿ ತರತುರಿಯಲ್ಲಿ ಸೀದಾ ನಮ್ಮ ತಂಡ ಕಟ್ಕೊಟ್ಟು ಸೀದಾ ಬತ್ತೆ ಅಲ್ಲಿಗೆ ಹೋಗಿ, ಅಲ್ಲಿ ಹೋದಾಗ ನಮಗೆ ಒಂದು ಕೇಳಿದರು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ ಕೇಳಿದ್ರು, ನೀರಿ ಮುಳುಗಲಿಕ್ಕೆ. ಏನಪ್ಪ ಇವರು, ನಾನು ಅಲ್ಲಿಂದ ರಾತ್ರಿ ಅಲ್ಲಿ ಡಿ ಸಿ ಮೇಡಮ್ ಅವರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಕೇಳಿದ್ರು. ನಾನು ಕೇಳಿದೆ ಡಿ ಸಿ ಮೇಡಮ್ ಹತ್ರ ಸರ್ಟಿಫಿಕೇಟ್ ಯಾಕೆ ಮೇಡಮ್, ನೀವು ಏನಾದರೂ ಬರುವಾಗ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು ನನಗೆ, ಆವಾಗ ತರ್ಬೋದು. ಮತ್ತು ನೀರಲ್ಲಿ ಎಷ್ಟು ಹೊತ್ತು ನಿಲ್ತೀರಿ ಅದೆಲ್ಲ ಕೇಳಿದ್ರು. ಅದೆಲ್ಲ ನಾನು ಹೇಳಿದೆ, ಈ ನೀರಿನ ಒಂದು ಚಲನೆವನ್ನ ಸುಮಾರು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳು ಹೋಗಿದ್ದೀನಿ, ಪ್ರತಿಯೊಂದು ಜಾಗದ ವಿಷಯ ಗೊತ್ತು. ಇದು ಗಂಗಳೂರಿ ಸಹ ಅಷ್ಟೇ, ಏನಿದ್ರು ಸಹ ನೀವು ಸರ್ಟಿಫಿಕೇಟ್ ಕೇಳಿದ್ರೆ ಸಡನ್ ತಂದುಕೊಡ್ಲಿಕ್ಕೆ ಆಗುದಿಲ್ಲ. ನನ್ನ ಸಮಸ್ತ ಕರ್ನಾಟಕ ಜನತೆಗಳ ಆಶೀರ್ವಾದನೇ ಒಂದು ನನಗೆ ಸರ್ಟಿಫಿಕೇಟ್ ಆಗಿದೆ. ಅದ್ರಲ್ಲಿ ಇಲ್ಲಿ ಅಂತ ಹೊತ್ಕೊಂಡು, ಇಲ್ಲ ಅದು ಆಗುದಿಲ್ಲ, ನೀನು ಹೋಗುದಾದ್ರೆ ರೈಟಿಂಗಲ್ಲಿ ಬರ್ಕೊಡ್ಬೇಕು, ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀನೇ ಹೊಣೆ ಅಂತ. ನನ್ನ ಕಣ್ಣಲ್ಲಿ ನೀರೇ ಬರ್ತಾವ, ಯಾಕೆಂದ್ರೆ ಎಲ್ಲಿ ಹೋದ್ರು ಸಹ ಒಂದು ಸರ್ಟಿಫಿಕೇಟ್ ಕೇಳಿಲ್ಲ, ಅದಲ್ಲದೆ ನೀನು ತೆಗಿತೀಯ ಅಂತ ಕೇಳಿಲ್ಲ. ನಾನು ತೆಗೆದು ಕೊಟ್ಟು ಅವರ ಮನೆಯಲ್ಲಿ ಆ ದುಃಖದಲ್ಲಿರುವಾಗ ಅವರಿಗೆ ಸಮಾಧಾನ ಮಾಡೇ ಬರ್ತೇನೆ ನಾನು. ಅದರಲ್ಲಿ ಸಹ ಈ ಇವ್ರು ಕೇಳಿ ಸರ್ಟಿಫಿಕೇಟ್, ಅದಕ್ಕೆ ಸರಿ ಆಯಿತು, ನನ್ನ ಕಣ್ಣಲ್ಲಿ ಬಂದ ಭಾಷ್ಮಾನವನ್ನು ಹಾಗೆ ಕಣ್ಣೀರನ್ನು ತಡೆ ಹಿಡಿದು ನನಗೆ ಕಣ್ಣಿಗೆ ಬಂದದ್ದು ಆ ಮೂರು ಜನಗಳ ಮನೆ, ಜಗನ್ನಾಥ್ ಮನೆ, ಲೋಕೇಶ್ ಮನೆ ಮತ್ತು ಅರ್ಜುನ್ ಮನೆ. ಅವರ ಮನೆಯವರ ಸ್ಥಿತಿಗತಿ ಯಾವ ಥರ ಇರ್ಬೋದು, ಯಾಕೆಂದರೆ ಆವಾಗಲೇ 11 ದಿನ ಆಗಿದೆ. ಅವರ ಹೆಂಡತಿ, ಮಕ್ಕಳು, ತಾಯಿ, ಕಂದಮ್ಮ ಎಲ್ಲ ಆಡ್ತಾ ಇರ್ತಾರೆ, ಯಾಕೆಂದರೆ ಅವರ ಮನೆಯ ಒಂದು ದೇಹ ಸಿಕ್ಕಿಲ್ಲ ಅಂತೇಳಿ. ಅದರಲ್ಲಿ ಈಗ ಇವರು ಸರ್ಟಿಫಿಕೇಟ್ ಕೇಳಿದರೆ ಎಲ್ಲಿ ಹುಡುಕ್ಲಿಕ್ಕೆ ಆಗುತ್ತೆ ಅಷ್ಟು ಅರ್ಜೆಂಟಿಗೆ? ನಾನು ಹೇಳಿದೆ, ಅವರ ಮುಖ ನೋಡಿಕೊಂಡು ನಾನು ನನ್ನ ಕೈಯಾರೆ ಬರೆದು ಎಸ್ ಪಿ ಸರ್ಗೂ ಡಿ ಸಿ ಮೇಡಮ್ ಬರೆದು ಕೊಟ್ಟೆ, ಮೇಡಮ್ ನನ್ನ ಜೀವಕ್ಕೇನಾದರೂ ಆದರೆ ನಾನೇ ಹೊಣೆ, ಯಾಕೆಂದರೆ ಸಮಸ್ತ ಕರ್ನಾಟಕ ಜನತೆ ನಮ್ಮ ಭಾರತದ ಯಾವತ್ತಿದ್ರೂ ನಮ್ಮ ಮನೆಯವರು ಹೆಂಡತಿ ಆಗಲಿ ಮಕ್ಕಳ ಕೈ ಬಿಡಲ್ಲ ಅಂತ ಅವರ ಮೇಲೆ ಇದಿಟ್ಟಿದ್ದೀನಿ. ಯಾಕೆಂದರೆ ನನಗೇನು ತೊಂದರೆ ಆದರೂ ಸಹ ನನ್ನ ಪುಟ್ಟ ಎರಡು ಕಂದಮ್ಮಗಳು ಗೊತ್ತಿದ್ದ ದಿವ್ಯಾಂಗರ ಎರಡು ಮಕ್ಕಳು ಹೆಂಡತಿ ಬಿಟ್ಟು ಹೋಗಿದ್ದೀನಿ. ಯಾಕೆಂದರೆ ಅದೇ ದಿನ ಇಲ್ಲಿ ಯಾವ ಗುಡ್ಡ ಕುಸಿತ ಆಗಿದೆ ಆ ದಿನ ಮುಂಚಿನ ದಿವಸ ನನ್ನ ತಾಯಿ ತೀರಿ ಹೋಗಿದ್ದರು. ಅದನ್ನು ಸಹ ನಾನು ಲೆಕ್ಕಿಸಿದ ಹೋಗ್ಬೇಕಂತಿದ್ದೆ, ಯಾಕೆಂದ್ರೆ ತಾಯಿ ತೀರಿ ಹೋದ ಎಲ್ಲ ಕಾರ್ಯಾಚರಣೆ ಮುಗಿಸಿ ಇದು ಒಂದಿನ ಇಡೀ ಜನ ಮುಗಿತು ಅಲ್ಲಿ ಹೋಗ್ಬೇಕಂತಿದ್ದೆ, ಆದರೂ ಕರೆ ಬರಲಿಲ್ಲ. ಆಯಿತು, ಅದೇ ರೀತಿಯಲ್ಲಿ ಎಷ್ಟೋ ಮನೆಯಲ್ಲಿ 11-13 ದಿವಸಕ್ಕೆ ನಾವು ಇದು ಶ್ರಾದ್ದ ಮಾಡ್ತೇವಲ್ಲ ಅದೆಲ್ಲ ಮಾಡಬೇಕು, ಅದೆಲ್ಲ ಇಲ್ಲೆಲ್ಲ ಎಲ್ಲಿ ಬಿದ್ದರೆ ಸಹ ಮನೆಯಲ್ಲಿದ್ದ ಎಷ್ಟು ಕಷ್ಟ ಇದ್ರೆ ಸಹ ನಾನು ಅಲ್ಲೂ ಹೋಗಿ ಹೊರಗಡೆ ಹೋಗಿ, ಆದರೂ ಸಹ ನಾನು ದೊಡ್ಡ ಮಗ ಇದು ಇಡ್ಲಿ ಕಿರಿಯ ಇಡ್ಲಿಕ್ಕಿತ್ತು. ಆದರೆ ಸಹ ನಾನು ಹೇಳಿದೆ, ನಾನು ತಮ್ಮನಿಗೆ ಹೇಳಿದೆ, ತಮ್ಮನ ಯಾಕೆಂದ್ರೆ ನಾನು ಹೊರಗಡೆ ಕಾಲ್ ಬರ್ತದೆ ನೀನು ಹಿಡಿ ಅಂತ, ಯಾಕಂದ್ರೆ ದೊಡ್ಡವನಾದ್ರೆ ನಾನು ಮಾಡಬೇಕಿತ್ತು ಆ ವಿಧಿ ಜನ. ಅದನ್ನು ನನ್ನ ತಮ್ಮನಿಗೆ ಹೇಳಿ ನೀನು ಮಾಡು, ಕಿರಿ ಹಿಡಿ, ನಾನು ಹೊರಗಡೆ, ಯಾಕಂದರೆ ಸಮಾಜದಲ್ಲಿ ತುಂಬ ಜನ ನೀರು ಇದ್ದಾಗ ಹೊರಗಡೆ, ಯಾಕೆಂದರೆ ನಮಗೆ ಮಧ್ಯಾಹ್ನ 12 ಗಂಟೆಗೆ ಕಾಗೆಗೆ ಎಡೆ ಇರಬೇಕಲ್ಲ, ಅದು ನಾನೇ ಮಾಡಬೇಕು. ಅಷ್ಟೊತ್ತಿಗೆ ನಾನು ಬರಬೇಕಾದ್ರೆ ಬೇರೆಯವರಿಗೆ ತೊಂದರೆ ಆದರೆ ನಾನು ಹೊರಗೆ ಹೋಗ್ಲಿಕ್ಕಾಗಲ್ಲ. ಆವಾಗ ನಾನು ತಮ್ಮನ ಹತ್ರ ಹೇಳಿದೆ, ನೀನು ಇದನ್ನು ಕಿರಿಯಿರಿ, ನಾನು ಹೊರಗಡೆ. ಅದೇ ರೀತಿಯಲ್ಲಿ ಆ 11 ದಿವಸದಲ್ಲಿ ಎಲ್ಲ ಕಡೆ ಹೋಗ್ತಿದ್ದೆ. ಅದೇ ರೀತಿ ನಾನು ಕಳಸದಲ್ಲಿ ಹೋಗುವಾಗ ಅಲ್ಲಿ ಹೋದೆ. ಈ ವಿಷಯದಲ್ಲಿ ನನಗೆ ಬರ್ಕೊಳ್ಳಿಕ್ಕೆ ಹೇಳಿದ್ರು, ನಾನು ನಮ್ಮ ಸ್ವಯಂ ಇಚ್ಛವಾಗಿ ಬರೆದು ನಮ್ಮ ತಂಡದ ಪರವಾಗಿ ನಾನು ಎಸ್ ಪಿ ಮತ್ತು ಡಿ ಸಿ ಮೇಡಮ್ ಕೊಟ್ಟೆ. ಏನಾದರೂ ತೊಂದರೆ ಇಲ್ಲ, ಆ ಕೆಳಗೆ ಬಂದ ನೀರಲ್ಲಿ ತೊಂದರೆ ಇಲ್ಲ, ನಾನು ಬರ್ಕೊಟ್ಟಕ್ಕೆ ಅನುಮತಿ ಸಿಕ್ಕಿತು. ಅನುಮತಿ ಸಿಕ್ಕಿದಾಗ ನನ್ನ ಜೊತೆ ನೇವಿಯವರು, ಎಸ್ ಟಿ ಎಫ್ ಅವರು, ಎನ್ ಡಿ ಆರ್ ಎಫ್ ಎಲ್ಲ ಬಂದರು ದೋಣಿಯಲ್ಲಿ. ಅವ್ರು 4 ಪಾಯಿಂಟ್ ನೋಡಿದೆ ಅಂತ ಹೇಳಿದ್ರು. ಸರಿ, 4 ಪಾಯಿಂಟ್ ನಾನು ನೋಡ್ತೇನೆ ಅಂದೆ. ನಾನು, ನೀವು ಹೇಗೆ ನೋಡ್ತೀರಿ ಅದೆಲ್ಲ ಅಡಿಯಲ್ಲಿ ಅಷ್ಟು ನೀರು ಉಂಟಲ್ಲ, 9.5 ಹೇಗೆ ಹೋಗ್ತೀರಿ ಹೇಳಿದ್ರು. ನಾನು ಹೇಳಿದೆ, ನಾನೊಬ್ಬ ಮೀನುಗಾರ, ಫಿಶರ್ಮ್ಯಾನ್. ಮೀನುಗಾರನಿಗೆ ಬೆಳಿಗ್ಗೆ ಎದ್ದು 4 ಗಂಟೆಗೆ ಬೋಟಲ್ಲಿ ಹೋಗುವ ಎಷ್ಟು ಅಡೆತಡೆ ಅಂದರೆ ಆ ಗಂಗೆ ಮಾತೆ ಎಷ್ಟು ಇದು ಸಮುದ್ರ ಇದಿರ್ತದೆ ಬೋಟ್, ಆ ರೀತಿ ನಾವು ಮಳೆಗಾಲಕ್ಕೆಲ್ಲ ಹೋಗುವವರು. ನಮ್ಮ ಮೀನುಗಾರರು ಧೈರ್ಯದಿಂದ ಇದ್ದವರು, ಯಾಕೆಂದರೆ ಒಂದೊತ್ತು ಊಟ ಬಡವರಾದರೂ ಸಹ ಒಂದೊತ್ತು ಊಟಕ್ಕೆ ಆ ಗಂಗೆ ಮಾತೆಯ ಕೈ ಮುಗಿದುಕೊಂಡು ಹೋಗುವಾಗ ಅವ್ರಿಗೆ ಏನೂ ಆಗುವುದಿಲ್ಲ, ಯಾಕೆಂದರೆ ಅದರ ಆ ದೇವಿಯ ಸಹಾಯ ಯಾರಿಗಾದರೂ ಇರ್ತದೆ. ಅದರಿಂದ ನಾವು ಬೆಳಿಗ್ಗೆ ಎದ್ದು ಹೋಗುವಾಗ ಆ ಸಮುದ್ರದ ರಭಸವಾದ ಅಲೆಗಳ ನಡುವೆಯೂ
ಮುಂದೆ ಹೋಗಿ ಮೀನು ಹಿಡಿದುಕೊಂಡು ಬರೋ. ಅದರಿಂದ ಆ ತಂದೆ ತಾಯಿಯ ಒಂದು ಆಶೀರ್ವಾದ ಇದೆ, ಆ ಗಂಗಾವಳಿಯ ಆ ತಾಯಿಯ ಆಶೀರ್ವಾದ ಇದೆ. ಆ ಧೈರ್ಯದಿಂದ ನಾನು ಖಂಡಿತ ಹೋಗ್ತೀನಿ. ಯಾಕೆಂದ್ರೆ ನೀರು ಆಳ ಅಡಿ ಹೋಗ್ಬೇಕಾದ್ರೆ ಆ್ಯಂಕರ್ ಬೇಕು. ಆ್ಯಂಕರ್ ಅಂದ್ರೆ ಕೊಲ್ಲಾಯಿ ಅಂತ ಹೇಳ್ತೇನೆ ತುಳುವಲ್ಲಿ. ಆ ಕೊಲ್ಲಾಯಿ ಅಂತ ಒಂದು 7-8 ಆ್ಯಂಕರ್ ಅನ್ನು ನೀರ ಅಡಿಭಾಗಕ್ಕೆ ಬಿಟ್ಟು ಅದ್ರ ಸಹಾಯದಿಂದ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ ಅಡಿಭಾಗದಲ್ಲಿ ಹಕ್ಕ ಕಟ್ಟಿ ಹುಡುಕುವ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೇನೆ. ಕೇಳೋದು ಇಷ್ಟೆಲ್ಲ ಆದ್ರೂ ನಿಮ್ಮ ಪ್ರಾಣಕ್ಕೆ ಏನೋ ತೊಂದರೆ ಆದ್ರೂ ಪರವಾಗಿಲ್ಲ ಅನ್ನುವಂತ ವಿಚಾರದಲ್ಲಿ ಬರೆದು ಕೊಟ್ಟಾದ್ರೂ ಯಾಕೆ ಹೋಗ್ಲೇಬೇಕು ಅಂತೇಳಿ ಅನ್ಸುತ್ತೆ? ಯಾಕಂದ್ರೆ ನನಗೆ ಗೊತ್ತಿದೆ ನನ್ಗೆ ಅಲ್ಲಿ ಏನೋ ತೊಂದರೆ ಆಗ್ಬಹುದು. ಏನೋ ತೊಂದರೆ ಆದ್ರೂ ಸಹ ನಾನು ಹೇಳಿದ ಸಮಸ್ತ ಜನತೆ ನನ್ನ ಮನೆಯವರನ್ನು ಹೆಂಡತಿ ಮಕ್ಕಳನ್ನು ಕೈ ಬಿಡಲ್ಲ ಅಂತ. ಯಾಕಂದ್ರೆ ಅವರ ಮೇಲೆ ಬರ ಹಾಕಿದ್ದೀನಿ. ಯಾಕೆಂದ್ರೆ ಸಮಸ್ತ ಜನತೆಯ ಆಶೀರ್ವಾದ, ಆ ಆಶೀರ್ವಾದ ಇರುವ ತನಕ ನನಗೆ ನೀರಲ್ಲಿ ಏನಾಗುದಿಲ್ಲ ಅನ್ನೋ ಗ್ಯಾರಂಟಿ. ಯಾಕೆಂದ್ರೆ ಎಲ್ಲರ ಸಹ ಒಂದು ಮೊನ್ನೆ ಸಹ ನಾ ಅರ್ಜುನ ಇರುವಾಗ ಆ ಕೇರಳದ ಜನಗಳು ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ, ಆ ಅರ್ಜುನ ದೇಹ ಸಿಗಲಿ, ಈಶ್ವರ ಅವರಿಗೆ ಏನು ಆಗಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಅದೇ ರೀತಿ ನಾನು ನೀರು ಅಡಿಭಾಗಕ್ಕೆ ಹೋಗುವಾಗ ಒಂದೊಂದು ಸಲ ನನ್ನ ಜೀವಕ್ಕೆ ಸಹ ಏನು ಅವಘಡ ಆಗುವ ಸಂದರ್ಭ ಬರ್ತದೆ. ಅವಾಗ ಕಣ್ಣು ಮುಂದೆ ಬರ್ತದೆ. ಅದು ಯಾವಾಗ ಅಂದ್ರೆ ಮೊದಲ ದಿನ ಹೋದೆ ಅಲ್ಲ, ಒಂದು 150-200 ಸ್ಪೀಡ್ ಅಲ್ಲಿ ಕಾರ್ ಹೇಗೆ ಹೋಗ್ತದೆ ನನಗೆ ಅಷ್ಟೇ ಗೊತ್ತಿದೆ. ಅಂದಾಜು ಕಾರ್ ಎಷ್ಟು ರೋಡ್ ಅಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತದೆ, ಬಿಲ್ಲಲ್ಲಿ ಬಾಣ ಬಿಟ್ಟರೆ ಯಾವ ತರ ಹೋಗ್ತದೆ, ಗುಂಡಲ್ಲಿ ಬಂದ್ಕಿನ ಗೋಲಿ ಆ ಸ್ಪೀಡ್ ಅಲ್ಲಿ ಅಲ್ಲಿ ತಡೆಯಲ್ಲಿ ನಾನು ಆ ಜಾಗಕ್ಕೆ ಬರುವಾಗ ಅದಕ್ಕೆ ಹಗ್ಗ ಹಿಡಿದು ಅಡಿಭಾಗದಲ್ಲಿ ಹಗ್ಗ ಹಿಡಿದಲ್ಲ ಮೀನಿನ ತರ ಆಗಿದ್ದೀನಿ ನೀಲಾಗಿ. ಯಾಕೆಂದ್ರೆ ಬಾಯಲ್ಲಿರುವ ಮಾಸ್ಕ್ ಸಹ ಕಿತ್ತೋಗೋ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಕೊನೆಗೆ ನಮ್ಮ ಪೈಲಟ್ನವ್ರ ಮೇಲ್ಗಡೆ ಇರ್ತಾರೆ ಶಬೀರ್ ಅಂತ, ಅವ್ರ ಹತ್ರ ಎಲ್ಲ ಹೇಳ್ತೀನಿ ನಾನು ಹಗ್ಗ ಇಲ್ಲಿಕ್ಕೆ ಅಡಿಭಾಗದಲ್ಲಿ ಸಿಗ್ನಲ್ ಕೊಡ್ತೀನಿ ನಾನು ಸಿಗ್ನಲ್. ಯಾಕೆಂದ್ರೆ ಅದು ನಮ್ಗೆ ಅಲ್ಲಿ ಹೇಳ್ತೀನಿ ಏನಂದ್ರೆ 3 ಸಿಗ್ನಲ್. ಯಾಕೆಂದ್ರೆ ಒಂದು ಸಲ ಹೇಳಿದ್ರೆ ಸ್ವಲ್ಪ ಬಿಡ್ತಾರೆ, ಎರಡನೇ ಸಲ ಹೇಳಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬಿಡ್ತಾರೆ, ಮೂರನೇ ಸಲ ಹೇಳ್ತೇನೋ ಅವಾಗ ಅವ್ರಿಗೆ ಗೊತ್ತು ಅಡಿಭಾಗದಲ್ಲಿ ಏನೋ ಆಗಿದೆ, ಅವಾಗ ನಮ್ಮನ್ನು ಹೇಳ್ತಾರೆ. ಆದ್ರೆ ನಾನು ಹಗ್ಗ ಹಿಡ್ದಿದ್ದಲ್ಲ ಅವ್ರು ಸಿಗ್ನಲ್ ಕೊಟ್ಟರು ಗೊತ್ತಾಗಲ್ಲ, ಯಾಕಂದ್ರೆ ನೀರಿನ ಪ್ರೆಷರ್ಗೆ ಬರ್ತಾ ಉಂಟು ಅಷ್ಟು ಸ್ಪೀಡ್ ಇತ್ತು, ಅವ್ರು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ನನ್ನ ವಾಪಸ್. ಆವಾಗ ನಾನು ಹೇಳಿದೆ ಸೊಂಟದಲ್ಲಿರುವ ಹಗ್ಗನ್ನು ಬಿಚ್ಚಿ ಬಿಡ್ಬೇಕಾಗ್ತದೆ, ಒಂದು ಈ ಕೈಯಲ್ಲಿದ್ದ ಹಗ್ಗವನ್ನು ಅಡಿಭಾಗದಲ್ಲಿ ಬಿಚ್ಚಿ ಬಿಡ್ಬೇಕು. ಅದು ಬಿಟ್ಟರೆ ಆ ಭಾಗದಲ್ಲಿ ಒಂದು 10-20 ಫೀಟ್ ದೂರದಲ್ಲಿ ಮರ ರಾಡು ಕಬ್ಬಿಣ ಎಲ್ಲ ಹೀಗೆ ಇರ್ತದೆ. ನಾನು ಹೋಗಿ ಒಂದು ವೇಳೆ ಟಚ್ ಆದ್ರೆ ನಾನು ಮೇಲೆ ಬರ್ಲಿಕ್ಕೆ ಪೀಸ್ ಪೀಸ್. ಯಾಕಂದ್ರೆ ತಗಡ್ ಪೀಸ್ ಅಷ್ಟು ಉಂಟಲ್ಲ ಜಾಗದಲ್ಲಿ, ಯಾಕಂದ್ರೆ ಮಾಡಿದ ಸೀಟ್ ಹಾಕ್ತಾರಲ್ಲ ಆ ಸೀಟ್ ಇದೆ ಅದ್ರ ಅಡಿಭಾಗದಲ್ಲಿ, ಸೀಟು ಕಬ್ಬಿಣ ಮರ ಎಲ್ಲ. ಆವಾಗ ನಾನು ಏನ್ ಮಾಡಿದೆ ಅದನ್ನೆಲ್ಲ ಬಿಟ್ಟು ಬಿಟ್ಟೆ. ಸಡನ್ನೇ ನನ್ನ ಕಣ್ಣಿಗೆ ಮನಸ್ಸಿಗೆ ಬಂತು ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಕಣ್ಣಿಗೆ ಬಂದು ಆಯ್ತು ಅಂತ. ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್, ಯಾಕಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ನಾನು ಎಲ್ಲೂ ಆಗಿಲ್ಲ. ಯಾಕಂದ್ರೆ ನಾನು ಎಲ್ಲ ಕಡೆ ಸಹ ನಂಗೆ ಧೈರ್ಯ ಇರ್ತದೆ ಏನಾಗುದು ಆ ಸ್ಪೀಡ್ ಅಲ್ಲಿ ಅಡಿಯಲ್ಲಿ ಹೋಗ್ತಿದ್ದೆ. ಮೇಲ್ಬಾಗೆ ಹೋಗುದಲ್ಲ, ಅಡಿಭಾಗದ ಸುಮಾರು ಒಂದು 40 ಆಳದಲ್ಲಿ ಹೋಗ್ತಿದ್ದೀನಿ ನಾನು. ಕಲುಷಿತ ಕೆಂಪಾಗಿದೆ ನೀರು, ನೀರೆಲ್ಲ ಕೆಂಪಾಗಿ ಅಡಿ ಕಪ್ಪು. ಏನು ಬಟ್ಟೆ ಕಟ್ಟರು ತೋದಿಲ್ಲ, ತಲೆಗೆ ಮೇಗೆಲ್ಲ ತಾಕೊಂಡು ಹೋಗ್ತಾ ಉಂಟು ನನಗೆ. ನಾನು ಎನ್ಸ್ಕೊಂಡು ಒಂದು ಸಲ ನನ್ನ ಪಟ್ಟಿ ಬೆಲ್ಟ್ ಉಂಟು ಇಲ್ಲಿ ಇಲ್ಲೇ ಇದೆ ತೋರಿಸ್ತೇನೆ. ಆ ಬೆಲ್ಟ್ ಸುಮಾರು ಶಬೀರ್ ಭಾಯ್ ಬೆಲ್ಟು ವೆಯ್ಟ್ ಸುಮಾರು 12 kg ಮೇಲೆ ಇದೆ. ಬೆಲ್ಟ್ ಇದೆ ನೋಡಿ, ಇಂಚೂರ ಆ ಬೆಲ್ಟ್ ನೋಡಿ ಎಷ್ಟು ವೆಯ್ಟ್ ಇದೆ ನೋಡಿ. ಇಂಥ ಬೆಲ್ಟ್ ಅನ್ನು ಹಾಕೊಂಡು ಹೋಗಿ ಎಷ್ಟು ವೆಯ್ಟ್ ಇದೆ, ಇಲ್ಲ ಇಲ್ಲ ಅಷ್ಟು ವೆಯ್ಟ್. ಇಂಥ ವೆಯ್ಟ್ ಅನ್ನು ನಾವು ಅಡಿಭಾಗದಲ್ಲಿ ಹೋಗುವಾಗ ಎಷ್ಟು ಬೆಲ್ಟ್ ಎರಡು ಬೆಲ್ಟ್ ಒಂದೊಂದು ಬೆಲ್ಟ್ ಅದಕ್ಕೆ ಸೇರಿಸ್ಕೊಂಡು ಹೋಗ್ತೀನಿ ವೆಯ್ಟ್ ಎಷ್ಟು ಬೇಕು. ಯಾಕಂದ್ರೆ ನಾನು ಈ ವೆಯ್ಟ್ ಸುಮಾರು ಮಿನಿಮಮ್ ಜನಗಳು ಅಡಿಭಾಗಕ್ಕೆ ಹೋಗುವಾಗ ಇಷ್ಟೇ ಹಾಕೊಂಡು ಹೋಗ್ತದೆ. ಒಂದು 4 kg ಒಂದು ಇದು 1 kg ಇಷ್ಟು ಹಾಕ್ತಾರೆ ಮಿನಿಮಮ್ ಡೈವರ್ಸ್ ನವರು. ಒಂದು 2-3 kg ಹಾಕ್ತೇವೆ. ಓಕೆ, ನೀವು ಎಷ್ಟು ಹಾಕಿದ್ರಿ ಆ ದಿನ? ಆದ್ರೆ 12 kg ಹಾಕ್ತೀನಿ. ಯಾಕೆಂದ್ರೆ 12 kg ಯಾವ ಸ್ಕೂಬಾ ಡೈವರು ಹಾಕೊಂಡಿದ್ರು. ನನಗೆ ಸ್ಕೂಬಾ ಡೈವರೇ ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಅಷ್ಟು ವೆಯ್ಟ್ ಹಾಕೊಂಡು ಹೋಗ್ತೀರ ಅಂತ. ಆವಾಗ ನಾನು ಅಡಿಭಾಗದಲ್ಲಿ ಇದ್ರೆ ಮಾತ್ರ ಅಲ್ಲಿ ವೆಯ್ಟ್ ಜಾಸ್ತಿ ಇದೆ, ಯಾಕೆ ನೀರು ರಭಸಕ್ಕೆ ಮೇಲೆತ್ತು ಬಿಡ್ತದೆ ನನ್ನ. ಆ ವೆಯ್ಟ್ ಕಟ್ಕೊಂಡು ಅಡಿಭಾಗದಲ್ಲಿ ಹೋಗುವಾಗ ಒಂದು ನಾನು ವೆಯ್ಟ್ ಬಿಟ್ಟು ಬಿಡ್ಬೇಕು. ವೆಯ್ಟ್ ಬಿಟ್ಟರೆ ಅದು ಇದೆ ಇಷ್ಟಕ್ಕೆ ಸುಮಾರು ಒಂದು 10,000 ಮೇಲೆ ಆಗ್ತದೆ ರೇಟ್. ಅಷ್ಟು ತೇಜ್ಗಳ ಶಕ್ತಿ ನನ್ನ ಹತ್ರ ಒಂದು ಸಲಕ್ಕೆ ಇಲ್ಲ, 10,000 ರೂಪಾಯಿ. ಅದಕ್ಕೆ ನಾನು ಆದ್ರೂ ಸಹ ನನ್ನಲ್ಲಿ ಒಂದು BCD ಅಂತ ಒಂದು BCD ಪುಟ ಚೆಲ್ಲ BCD ತೋರಿಸಿ. ನಮ್ಮ ಅದೇ ಈ BCD ನಮ್ಮ ಹತ್ರ ಇರ್ತದೆ ನೋಡಿ, ಇದು BCD ಅಂತ. ಇದು ನಮ್ಮ ಆಕ್ಸಿಜನ್ ಸಿಲಿಂಡರ್ ಇಲ್ಲಿ ಇರ್ತೇವೆ ಇದರಲ್ಲಿ.
ಸಿಲಿಂಡರ್ ಇರ್ತೇವಲ್ಲ, ಇದು ಬಿ ಸಿ ಜಿ ಅಂತ. ಒಂದು ಸಿಲಿಂಡರ್ ತಗೊಂಡ್ ನೋಡಿ, ಬಿ ಸಿ ಜಿ ನೋಡಿ. ಓಕೆ, ಇದನ್ನು ನಾವು ಇಲ್ಲಿ ಫಿಟ್ ಮಾಡಿರ್ತೀವಿ. ಇಲ್ಲಿ ಅವ್ರನ್ನೆಲ್ಲ ನಿಮ್ದಲ್ಲ, ಇದು ಹೀಗೆ ಫಿಟ್ ಮಾಡ್ತೀವಿ ನೋಡಿ. ಬಿಟ್ಟು ಮಾಡೋದು ಈ ತರ ಇರ್ತದೆ. ಇದೇ ಬಿಟ್ಟ ಈ ಸಿಲಿಂಡರ್, ಈ ಸಿಲಿಂಡರ್, ಇದು ಸಿಲಿಂಡರ್ ಏನಕ್ಕೆ ಯೂಸುದು? ಇದು ಎಷ್ಟು ಕೆಜಿ ಇದೆ ಸರ್? ಇದು 12 ಕೆಜಿ ಮೇಲೆ ಖಾಲಿ, ಇದು ಖಾಲಿ ಇದೆ, 12 ಕೆಜಿ ಮೇಲೆ ಇದೆ. ಮತ್ತೆ ವೆಯ್ಟ್ ಟೋಟಲ್ ನೋಡಿ, ಇಷ್ಟು ವೆಯ್ಟ್ ಇದೆ, ಮತ್ತೆ ಅದು ವೆಯ್ಟ್ ಇದೆ. ಅದಲ್ಲದೆ ಈಗ ಇದು ನೋಡಿ, ಆಟೋಮೆಟಿಕ್ ಆಗಿ ನಮ್ಗೆ ಮೇಲ್ ಬರ್ಲಿಕ್ಕೆ ಒಂದು ಇದು ರೆಗ್ಯುಲೇಟರ್ ನೋಡಿ, ಇದು ರೆಗ್ಯುಲೇಟರ್, ಈ ರೆಗ್ಯುಲೇಟರ್ ನೋಡಿ, ಇಲ್ಲಿ ರೆಗ್ಯುಲೇಟರ್ ಈ ತರ ಇರ್ತದೆ, ಎರಡು ಕಡೆ ಇರ್ತದೆ. ಒಂದು ಇದು ಎರಡು ರೆಗ್ಯುಲೇಟರ್, ಇದು ನನ್ಗೆ ಆದ್ರೆ ಇದು ಮತ್ತೊಬ್ಬರಿಗೆ ಇಲ್ಲಿ. ಯಾಕೆಂದ್ರೆ ನಮ್ ಜೊತೆ ಯಾರಾದ್ರೂ ಬಂದಾಗ ಒಂದು ಸಿಕ್ಕಿದ್ರೆ, ಜೀವಂತವಾಗಿ ಸಿಕ್ಕಿದ್ರೆ ಅವ್ರ ಬಾಯಿಗೆ ಕೊಡ್ಲಿಕ್ಕೆ, ಇಲ್ಲದಿದ್ರೆ ನನ್ನೊಟ್ಟಿಗೆ ಯಾರಾದ್ರೂ ಸ್ಕೂಬ ಡೈವರ್ ಬಂದ ಅವನು ಇದು ಆಕ್ಸಿಜನ್ ಖಾಲಿ ಆದ್ರೆ ಅವನಿಗೆ ಕೊಡ್ಲಿಕ್ಕೆ. ಎರಡು ಅಡಿಭಾಗದಲ್ಲಿ ನಮ್ಮ ಸಿಗ್ನಲ್ ಉಂಟು, ಯಾಕಂದ್ರೆ ಅಡಿಭಾಗದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಕೈ ಭಾಷೆಯಲ್ಲಿ ಬಾಯಿದೆ ಅಂತ ಬಾಯಿ ಕೇಳ್ತೇವೆ, ಹೇಗಿದೆ ಅಂತ ನೀವು ಕರೆಕ್ಟ್ ಆಗಿದ್ರೆ ಹೀಗೆ ಹೇಳ್ತೇವೆ, ಮೇಲ್ ಬರ್ಬೇಕಂದ್ರೆ ಹೀಗೆ ಹೇಳ್ತೇವೆ. ನಾವು ಹೀಗೆ ಅಂದ್ರೆ ಮೇಲೆ ಬರ್ಲಿಕ್ಕೆ ಆ ತರ ಸಿಗ್ನಲ್, ಅಡಿಭಾಗದಲ್ಲಿ ಕೆಲವು ಸಿಗ್ನಲ್ ಗಳಿದೆ. ಇದು ನೋಡಿ, ಈ ತರ ಫಿಟ್ ಮಾಡ್ತೇವೆ ನಾವು ನೋಡಿ. ಇದು ನಾವು ಫಿಟ್ ಮಾಡಿ ನೋಡಿ, ಈಗ ಫಿಟ್ ಆಯ್ತಲ್ಲ. ಇಲ್ಲಿ ಫಿಟ್ ಆದ್ಮೇಲೆ ಇದನ್ನು ಉಂಟಲ್ಲ, ಬಿ ಸಿ ಜಿ ಕೊಡ್ತೇವೆ ಇದು ಡೈರೆಕ್ಟ್ ಆಗಿ. ಇದು ಎಮರ್ಜೆನ್ಸಿ ಆಗಿ ನಮಗೆ ಮೇಲ್ ಬರ್ಲಿಕ್ಕೆ ಇದು ನೋಡಿ, ಇದೀಗ ರೆಡಿ ಇದೆ. ಇದನ್ನ ತೆಗೆದು ನಾವು ಇಲ್ಲಿ ಇರ್ತೇವೆ, ಇಲ್ಲಿ ಇದ್ರ ಒಳಗಡೆ ಒಂದು ಅರ್ಜೆಂಟ್ ಆಗಿ ಈ ಪಾಕೆಟ್ ಇರ್ತದೆ. ಜೀವಂತ ಆಗಿದ್ರೆ ಅವರಿಗೆ ಒಂದು ಕೊಡ್ಲಿಕ್ಕೆ, ಅಲ್ಲ ಬೇರೆ ನಮ್ಮ ಜೊತೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಖಾಲಿ ಆಗ್ಲಿಕ್ಕೆ. ಇದು ಇಲ್ಲಿ ಉಂಟಲ್ಲ ಗೇಜ್, ಈ ಗೇಜ್ ನಾವೇನ್ ಮಾಡ್ತೇವೆ ಇಲ್ಲಿ ಹೋಗುವಾಗ ಚಾಲ್ ಮಾಡ್ತೇವೆ ಇಲ್ಲಿ ನೋಡಿ. ಇದೀಗ ಇದರಲ್ಲಿ ಖಾಲಿ ಆಗಿದೆ, ಈಗ ತುಂಬಿಸ್ಬೇಕು. ಇದರಲ್ಲಿ 50, ಇದು 50 ಡೇಂಜರ್ ಅಲ್ಲಿ ಕೆಂಪು ನೋಡಿ, ಕೆಂಪು ಕೆಂಪು ಡೇಂಜರ್ ಬಂದಾಗ ನಾವು ಮೇಲ್ ಬರ್ತೇವೆ ಅಡಿಭಾಗದಲ್ಲಿ. ಇದೆಲ್ಲ ಯಾವಾಗ ನೀರ ಆಳದಲ್ಲಿ ಜೀರೋ ಕಪ್ಪು ಇದ್ದಾಗ ಇದು ಗೊತ್ತೇ ಆಗಲ್ಲ ಖಾಲಿ ಆಗಿ ಎಷ್ಟು ಖಾಲಿ ಆಯ್ತು ಅಂತ. ಯಾಕಂದ್ರೆ ನಮ್ಗೆ ಲೈಟ್ ಆಗಿ ತೋರಿದ್ರೆ ತೋರೋದಿಲ್ಲ, ಆವಾಗ ನಾವು ಏನ್ ಮಾಡ್ತೀವಿ ಮೇಲ್ ಬಂದ್ ಬರ್ಬೇಕಾಗುತ್ತೆ. ಮೊನ್ನೆ ನನ್ನ ಜಸ್ಸಿಗೆ ಇದರಲ್ಲಿ 50 ಇತ್ತು, 50 ಇರುವಾಗ ನಾನೆಲ್ಲಾದ್ರೂ ಈ ಭಾಗದಲ್ಲಿ ಡೇಂಜರ್ ಬಟನ್ ಅಂತ ಉಂಟು ಇಲ್ಲಿ. ಅದೇ ನಾನು ನೀರಲ್ಲಿ ಅಡಿಭಾಗದಲ್ಲಿ ಹೋಗ್ತೇನಲ್ಲ, ಅಡಿಭಾಗದಲ್ಲಿ ನನ್ಗೆ ಏನಾದ್ರೂ ಮೇಲ್ ಬರ್ಲಿಕ್ಕೆ ಆಗದಿದ್ದು ಇದು ಬಯಲಿರ್ತದೆ, ಆಕ್ಸಿಜನ್ ಇದು ಕನ್ನಡಕ್ಕೆ ಹಾಕಿದ್ರು ಆಕ್ಸಿಜನ್. ಓಕೆ, ಆದ್ಮೇಲೆ ಇದನ್ನು ಉಂಟಲ್ಲ, ಇಲ್ಲೊಂದು ಬಟನ್ ಉಂಟು. ಈ ಬಟನ್, ಈ ಬಟನ್ ಯಾಕೆಂದ್ರೆ ಎಮರ್ಜೆನ್ಸಿ ಹೋಗ್ತೀವಿ ನೋಡಿ, ಆಟೋಮೆಟಿಕ್ ಆಗಿ ಉಗ್ರ ಆಗ್ತದೆ ನೋಡಿ, ಈ ತರ ಆಗ್ತದೆ, ಈ ತರ ಇದು ನೋಡಿ. ಅಡಿಭಾಗದಲ್ಲಿ ಅಡಿಭಾಗದ ಈ ಬಟನ್, ಇದು ಎಮರ್ಜೆನ್ಸಿ ಬಟನ್. ಇದು ನಮ್ಗೆ ಏನಾದ್ರೂ ಮೇಲ್ ಬಂದಾಗ ತೆಗಿಲಿಕ್ಕೆ ಇಲ್ಲಿ ಇದೆ, ಇಲ್ಲಿ ಇದು ಇದೆ ನೋಡಿ, ಇದು ಮೇಲ್ಭಾಗ ನೋಡಿ ಯಾವ ತರ ಆಯ್ತು ನೋಡಿ, ಈ ತರ ಪುಗ್ಗ ತುಂಬ್ತದೆ, ಇದು ತುಂಬಿರ್ತದೆ. ಆವಾಗ ನನ್ಗೆ ನೀರಲ್ಲಿ ಮೇಲೆ ಬರ್ಲಿಕ್ಕೆ ಒಂದು ಆಗ್ತದೆ. ಅದೇ ರೀತಿ ನಮ್ಗೆ ಈಗ ಮೇಲೆ ಬಂದಾಗ ಇಲ್ಲೊಂದು ಬಟನ್ ಇದು ಇಲ್ಲಿ ಕುಂಟು, ಆವಾಗ ಇದ್ದ ಗಾಳಿ ಖಾಲಿ ಆಗ್ತದೆ. ಇದು ಪ್ರೊಸೀಜರ್ ಎಮರ್ಜೆನ್ಸಿಗೆ ಅಂತ. ಇಲ್ಲಿ ಈ ಬಟನ್ ಒಂದು ಒತ್ತಿದ್ರೆ ಮೇಲ್ ಬರ್ತದೆ, ಈ ಬಟನ್ ಒತ್ತಿದ್ರೆ ಕೆಳಗೆ ಹೋಗ್ತದೆ. ಇದು ನಮ್ಗೆ ಏನಾದ್ರೂ ಆದ್ರೆ ನೋಡಿ, ಇದು ನಮ್ಗೆ ರಕ್ಷಣೆ. ಇದೆ ಬಿ ಸಿ ಡಿ, ಇದೆ ಹಳೆಯದಾಗಿದೆ. ಈಗ ನೋಡಿ ಸುಮಾರು 30-35 ಸಾವಿರ ಇದೆ, ಆದ್ರೆ ಇದು ಹಳೇದಾಗಿದೆ, ಇದು ತೂತಾಗಿದೆ, ಗಾಳಿ ಹೌದು ಗಾಳಿ ಎಲ್ಲ ಹೋಗ್ತಾ ಉಂಟು. ಅದಕ್ಕೆ ದಾನಿಗಳು ಯಾರಾದ್ರೂ ಇದು ಕೊಟ್ಟರು ಸಹ ಒಳ್ಳೇದು, ಯಾಕೆಂದ್ರೆ ಬಿ ಸಿ ಡಿ ಒಂದು ಹೋಗಿದೆ ನಮ್ದು. ಖಂಡಿತ ಯಾರಾದ್ರೂ ನೋಡ್ತಾ ಇದ್ರೆ ದಯಮಾಡಿ ಸಮಾಜ ಸೇವೆ ಮಾಡುವಂತಹ ಈಶ್ವರ್ ಮಲ್ಪೆ ಅವರು, ಗೊತ್ತೇ ಇದೆ 1 ರೂಪಾಯಿ ಕೂಡ ತೆಗೆದುಕೊಂಡಿಲ್ಲ ಅಂಕೋಲಕ್ಕೆ ಹೋಗ್ಬೇಕಾದಂತಹ ಸಮಯದಲ್ಲೂ ಕೂಡ. ಯಾರಾದ್ರೂ ಇದು ಬಿ ಸಿ ಡಿ ಅಲ್ವಾ, ಬಿ ಸಿ ಡಿ ಕೊಡುವವರಿದ್ರೆ ಖಂಡಿತ ನಾನು ಡಿಸ್ಪ್ಲೇಲಿ ಡಿಸ್ಪ್ಲೇ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೇನೆ. ಈಶ್ವರ್ ಮಲ್ಪೆಗೆ ಕಾಲ್ ಮಾಡೋದ್ರ ಮುಖಾಂತರ ಎಷ್ಟಿದೆ ಸರ್ ರೇಟ್? ಸುಮಾರು 35-45 ಸಾವಿರ, ಒಂದು ವರೈಟಿ ವರೈಟಿ ಯಾವ್ದು ಬೇಕಾದ್ರೆ 100,000 ತನಕ ಇರ್ತದೆ. ಯಾಕೆಂದ್ರೆ ನಮ್ಮ ರಕ್ಷಣೆಗೋಸ್ಕರ 50 ನಾನು ನೋಡಿದ್ದೆ
ಅಲ್ಲಿ ಹೋಗಿ ಲಕ್ಷದ ಉಂಟು ಅಷ್ಟು ಆಗುದಿಲ್ಲ ನಮ್ಗೆ ಕಷ್ಟ. ಯಾರಾದ್ರೂ ದೊಡ್ಡವರು ಇದ್ರೆ, ದೊಡ್ಡ ಮನಸ್ಸಿನವರು ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕ್ವಾಲಿಟಿಯ ಪಿ ಸಿ ಡಿ ಅನ್ನು ಕೊಡಿರಿ. ಯಾಕೆಂತ ಹೇಳಿದ್ರೆ ಅದೆಷ್ಟು ಪ್ರಾಣವನ್ನು ಉಳಿಸಿದಂತಹ ಈಶ್ವರ್ ಮಲ್ಪೆ, ಇನ್ನಷ್ಟು ಪ್ರಾಣವನ್ನು ಉಳಿಸಬೇಕಾದಂತಹ ಈಶ್ವರ್ ಮಲ್ಪೆ ಅವರು ಖಂಡಿತ ನೀವು ನಂಬ್ತಿರೋ ಬಿಟ್ಟಿರೋ ಗೊತ್ತಿಲ್ಲ. ಎನ್ ಡಿ ಆರ್ ಎಫ್, ಎಸ್ ಡಿ ಆರ್ ಎಫ್, ನೇವಿಯವರು ಧುಮುಕದಂತಹ ಸಮಯದಲ್ಲಿ ಅಷ್ಟು ಸ್ಪೀಡ್ ಇತ್ತು, ಆ ಸ್ಪೀಡ್ನಲ್ಲಿ ಕಲುಷಿತ ನೀರಿತ್ತು, ಕೆಂಪಾಗಿತ್ತು, ಅಷ್ಟು ಸ್ಪೀಡಲ್ಲೂ ಕೂಡ ನಾನು ಇವರನ್ನು ಕಾಪಾಡ್ತೀನಿ ಅನ್ನುವಂತಹ ವಿಚಾರದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ದಯಮಾಡಿ ಯಾರಾದರೂ ಒಬ್ರು ದಾನಿಗಳು ಇದ್ರೆ ಈ ಬಿ ಸಿ ಡಿ ಅನ್ನು ಈಶ್ವರ್ ಮಲ್ಪೆಗೆ ಕೊಡೋದ್ರಲ್ಲಿ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಸೊ ಒಂದು ವೇಳೆ ಇದೀಗ ತೂತಾಗಿದೆ ಅಂತ ಹೇಳಿದ್ರಿ ಸರ್, ಯಾವ ಧೈರ್ಯದಲ್ಲಿ ಹೋಗ್ತಿರೋದು? ಆ ದಿವಸ ನಂಗೆ ಇದಿತ್ತಲ್ಲ, ನಾನು ನೆನೆಸ್ಕೊಂಡು ಒಂದು ಕೂಡ ಇದು ತೂತಾಗಿದೆ ನನಗೆ ಗೊತ್ತಿದೆ, ಗೊತ್ತಿದ್ದೇನೆ ಮೇಲೆ ಬರ್ತಾ ಇಲ್ಲ, ನಾನು ಮೇಲೆ ಬರ್ತಾ ಇಲ್ಲ, ಏನ್ ಮಾಡುದು, ನಮ್ಗೆ ಗೌಟಾಯ್ತು ಬಿಸಿಲೆಲ್ಲ ತೂತಾಗಿದೆ, ನೀರು ಇದು ಆಗುದಿಲ್ಲ ಅಂತ ಹೇಳಿ. ಆವಾಗ ನಾನು ಏನ್ ಮಾಡಿದೆ, ಇವ್ರದ್ದು ಫುಲ್ ಎಷ್ಟು ಉಂಟು ಅಷ್ಟು ಗೊತ್ತಿದೆ, ಬಂದಷ್ಟು ಬರ್ಲಿ ಅಂತ ಲಾಸ್ಟಿಗೆ ನಾನು ವೆಯ್ಟ್ ಬಿಟ್ಟು ಒಂದು ವೆಯ್ಟ್ ಹೋದ್ರೆ ಹೋಗಿ, ವೆಯ್ಟ್ ಹೋದ್ರೆ ಸ್ವಲ್ಪ ಅದು ಮತ್ತೆ ಈಜ್ಕೊಂಡು ಬರ್ಬೋದು. ಲಾಸ್ಟ್ಗೆ ಅದೇ ಇದು ಮೇಲೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ವೆಯ್ಟ್ ಬಿಟ್ಟು ಬಿಡ್ಬೇಕು, ಅದಕ್ಕೆ 12,000 ಆಗ್ತದೆ ವೆಯ್ಟಿಗೆ. ಅದು ಸುಮಾರು ಉಂಟು 12,000 ಮೇಲೆ, ಯಾಕಂದ್ರೆ ಸುಮಾರು 8-9 ಕೆ ಜಿ ತನಕ ಹಾಕಿದ್ದೀನಿ, ಕೆ ಜಿಗೆ ಸುಮಾರು 2,000 ರೂಪಾಯಿ ಇದೆ ಅದು ಒಂದು ವೆಯ್ಟಿಗೆ. ಅಂತ ವೆಯ್ಟು ಬಿಟ್ಬಿಟ್ರೆ ಅದು ಒಂದು ಬೆಲ್ಟ್ ಹೋಯ್ತು, ಮತ್ತೆ ಮುಳುಗ್ಲಿಕ್ಕೆ ಆಗುದಿಲ್ಲ ಆ ದಿವಸ. ಇದು ಟೋಟಲ್ ವೇಸ್ಟ್ ಎಲ್ಲ ಸೇರಿ, ಎಲ್ಲ ಸೇರಿ ಟೋಟಲ್ ಇದು ಇದು ಬಿ ಸಿ ಡಿ ಮತ್ತೆ ಇಂತ ಒಂದು ಬಟ್ಟೆ ಅದು ಸಹ ಹೋಗಿದೆ, ಅದು ಐಟಮು ಅಂತದೆಲ್ಲ ಉಂಟು. ಇದೆಲ್ಲ ತಂದು ಇದು ಮಾಡಿದ್ರೆ ಸುಮಾರು ಒಂದು 2.5 ಲಕ್ಷ ತನಕ ಆಗ್ತದೆ. ಒಂದು ಮನುಷ್ಯನಿಗೆ ನೀರಡಿಗೆ ಹೋಗ್ಬೇಕಾದ್ರೆ 2.5 ಲಕ್ಷ ರೂಪಾಯಿ ಬೇಕಾಗುತ್ತೆ ಬಿ ಸಿ ಡಿ. ನಾನು ಅದಕ್ಕೆ ಎಲ್ಲರ ಹತ್ರ ಹೇಳ್ತೇನೆ, ನನ್ಗೆ ಹಣ ಕೊಡೋದಕ್ಕಿಂತ ನೀವು ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಟಿದ್ರೆ ಒಟ್ಟು ಮಾಡಿ ತರ್ಬೋದು, ಒಂದು 500 ಇನ್ನೂರು ಹಾಕಿದ್ರೆ. ಯಾರಾದ್ರು ದಾನಿಗಳಿದ್ರೆ ಇಂಥ ಒಂದು ಸೆಟ್ ಕೊಡಿಸಿದ್ರು ಪರವಾಗಿಲ್ಲ ಅಲ್ಲ, ಒಂದೊಂದು ಭಾಗದಿಗೆ ಈಗ ಬಿ ಸಿ ಡಿಗೆ ಈಗ 40,000 ನಮ್ಮ ಸು ಮತ್ತೆ ಬಾಯಿಗೆ ಹಾಕುವ ಇದು ರೆಗ್ಯುಲೇಟರ್ ಅದ ಅದಕ್ಕೊಂದು 10,000 15,000 ಎಲ್ಲ ಇದೆ. ನನಗೆ ಹಣನೇ ಬೇಕಂತಿಲ್ಲ, ನನ್ನ ಜನಸೇವೆಗೆ ಏನು ಅದು ಐಟಮ್ ಕೊಟ್ಟರೆ ಅದು ಕೊಟ್ಟು ಅದು ಒಳ್ಳೇದು. ಎಷ್ಟು ತೂಕ ಇರುತ್ತೆ ಎಲ್ಲ ತೂಕ ಸುಮಾರು ನನಗೆ 30-40 ಕೆ ಜಿ ಆಗ್ತದೆ, ಯಾಕಂದ್ರೆ ವೆಯ್ಟ್ ಇದು ಈ ವೆಯ್ಟ್ ಈ ವೆಯ್ಟ್ ತುಂಬಿಕೊಂಡು ಅಡಿಗೆ ಹೋಗುವಾಗ 30 ಕೆ ಜಿ ತನಕ ಆಗ್ತದೆ. ತತ್ತಾಡಿ ಹೋದಾಗ ಒತ್ತಡ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ, ಅವು ನಮಗೆ ಸಹ ತುಂಬ ಫಿಟ್ ಆಗ್ತದೆ. ಯಾಕೆಂದ್ರೆ ನನ್ನ ಇಲ್ಲೇ ಆಗಲಿ ಇಲ್ಲೇ ಆಗಲಿ ಇಲ್ಲೆಲ್ಲ ಎಲ್ಲ ಬಬಲ್ಸ್ ಬಂದಿದೆ, ಯಾಕೆಂದ್ರೆ ಒತ್ತಡದಲ್ಲಿ ನಾನು ಸುಮಾರು ಇಂಥ ಈ ಟ್ಯಾಂಕ್ ಉಂಟಲ್ಲ ನಿಜವಾಗ್ಲೂ 2 ಟ್ಯಾಂಕ್ ಖಾಲಿ ಮಾಡಲಿಕ್ಕೆ ನೀರಡಿಯಲ್ಲಿ ನಾನು ದಿನಕ್ಕೆ 5 ಟ್ಯಾಂಕಿಗೆ ಖಾಲಿ ಮಾಡ್ತೀನಿ. ಯಾಕೋಸ್ಕರ ಜನಗಳು ಸಿಕ್ಕಿಲ್ಲ, ಮೇಲ್ಗಡೆ ಅವರ ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇರ್ತಾರೆ. ನಾನು ಹೇಳಿದ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವರೊಂದು ದೇಹ ಹುಡ್ಕೊಡ್ಬೇಕು ಖಂಡಿತವ. ಎಲ್ಲ ಕಡೆ ಹೋಗ್ತೇನೆ, ಒಂದೊಂದ್ಸಲ ಅವ್ರಿಗೆ ಎಲ್ಲಿ ಬಿದ್ದದಂತ ಗೊತ್ತಾಗಲ್ಲ ಜಾಗಲ್ಲಿ, ಇಲ್ಲಿ ಬಿದ್ದಿದ್ದಾರೆ, ಮಿಸ್ಸಿಂಗ್ ಆಗಿದೆ, ಒಂದು ಚಪ್ಪಲ್ ಉಂಟು, ಒಂದು ಬಟ್ಟೆ ಉಂಟು, ನಾ ಇಲ್ಲಿ ಅಂತ ಹುಡುಕ್ಲಿ. ಈಗ ಯಾರಾದ್ರೂ ಬಿದ್ದ ಒಂದು ನಿಖರವಾದ ಜಾಗ ತೋರಿಸಿದ್ರೆ 5 ನಿಮಿಷದಲ್ಲಿ ತೆಗಿತೀನಿ. ಎಷ್ಟೋ ಸಲ ಒಂದೊಂದು ಅಂಡೆ ತುಂಬಿಸಿದ್ರೆ ಒಂದು ದೇಹ ಇದರಲ್ಲೇ ಇದೆ, ಒಂದೇ ಅಂಡೆಯಲ್ಲಿ 7-8 ದೇಹಗಳು ತೆಗೆದುಂಟು. ಇಲ್ಲದಿದ್ರೆ ಇಂಥ ಅಂಡೆ ಈ ಗ್ಯಾಸ್ ಸಿಲಿಂಡರ್ 5-6 ತುಂಬಿಸ್ಬೇಕಾಗುತ್ತೆ. ಈಗಾಗಲೇ ನನ್ನ ಹತ್ರ ಸುಮಾರು ಒಂದು 5-6 ಅಂಡೆ ಉಂಟು, ದಾನಿಗಳೇ ಕೊಟ್ಟದ್ದು ಎಲ್ಲ. ಒಂದ್ಸಲ ಆಡಿಗೆ ಹೋದ್ರೆ ಮೀನು ಹೇಗೆ ಹೋಗ್ತದೆ ಅದೇ ತರ ಎಲ್ಲ ಕಡೆ ಹೋಗ್ತದೆ, ಅವ್ರಾಗಲ್ಲ. ಒಂದ್ಸಲ ಪಾಯಿಂಟ್ ಹಾಕಿದ್ರೆ ಅದೇ ಜಾಗ ಒಂದು ಹಗ್ಗ ಹಿಡ್ಕೊಂಡು ಸುತ್ತ ನೋಡ್ದಷ್ಟೇ. ನಾನಾಗಲ್ಲ, ಎಲ್ಲ ಜಾಗ ನೋಡ್ತಾ ನೋಡ್ತಾ ಹೋಗು, ಜಾಗ ಸಿಕ್ತು. ಜಾಗ ಸಿಕ್ಕಿದಾಗ ಗೊತ್ತಾಯ್ತು ಗಾಡಿ ನೀರಲ್ಲಿ ಉಂಟಂತ. ಇಷ್ಟು ತನಕ ಹೇಗಾಗಿತ್ತು, ಗಾಡಿ ಮೇಲ್ಗಡೆ ಇಲ್ಲ, ಜಿ ಪಿ ಎಸ್ ಪಾಯಿಂಟ್ ಮೇಲೆ ನೋಡಿದ್ರು ಮೇಲ್ಗಡೆ ಮಣ್ಣು ತೆಗೆದ್ರು ಗಾಡಿ ಇಲ್ಲ. ಅವಾಗ ಎಂತ ಬಂತು ಸುದ್ದಿ, ನಿಮ್ಮ ಗಾಡಿ ಎಲ್ಲೋ ಯಾವ ಊರಿಗೆ ಹೋಗಿದೆ, ಇಲ್ಲಿಲ್ಲ. ಇವ್ರು ಹೇಳ್ತಾರೆ ನನ್ನ GPS ಪಾಯಿಂಟ್ ಇಲ್ಲೇ ಕೊನೆ ಆಗಿದೆ ಅಂತ ಹೇಳಿ, ಆದ್ರೆ ನಿನ್ ಗಾಡಿ ಇಲ್ಲ ಅಲ್ಲ. ನಾನು ಹೇಳಿದೆ ಗಾಡಿ ನೀರಲ್ಲಿ ಉಂಟು, ಯಾಕೆಂದ್ರೆ ಅದು ಜಾಕ್ ನೀರಲ್ಲಿ ಉಂಟು. ಸ್ವಲ್ಪ ಹೊತ್ತಾದ ಮೇಲೆ ನಮ್ಗೆ ರೋಪ್ ಸಿಕ್ಕಿ. ರೋಪ್ ಯಾವ್ದಂದ್ರೆ ಆ ಅರ್ಜುನ ಗಾಡಿಯ ಮರದ ದಿಂಬಿ ಹಾಕಿದ ಒಂದು 300 ಫೀಟ್ ಅಷ್ಟು ರೋಪು ನಮ್ಗೆ, ಅಲ್ಲಿ ಸುಮಾರು 50 ಮೀಟರ್ ಅಷ್ಟು ರೋಪ್ ನಮ್ಗೆ ಸಿಕ್ತ. ಆವಾಗ ಕನ್ಫರ್ಮ್ ಆಯ್ತು ಗಾಡಿ ಅಡಿಭಾಗದಲ್ಲಿ ಉಂಟಂತ. ಕೈ ಹಾಕ್ತೇನೆ ಕೈ ಹಾಕ್ತೇನೆ, ಕೈ ಒಂದಿಷ್ಟು ಅಡಿಗೆ ಹೋಗ್ತದೆ, ಮತ್ತು ಸಹ ಅಡಿಭಾಗದ 7-8 ರೂಪ ಸಿಕ್ಕಿ. ಕನ್ಫರ್ಮ್ ಆಯ್ತು ನಮಗೆ ಗಾಡಿ ಇಲ್ಲಿತ್ತಂತ. ಆ ಗಾಡಿ ತೆಗಲಿಕ್ಕೆ ಆಗೋದಿಲ್ಲ, ಅಲ್ಲಿ ಮೇಲ್ಗಡೆ ಬಂದು ಬಾವಿ ಹಾಕ್ತಾ ಇರ್ತೇನೆ, ಬಾವಿ ಅಂದರೆ ದೊಡ್ಡದೊಂದು ಫ್ಲೋಟ್ ಹಾಕ್ತೇನೆ, ಇದು ಭಾಗದಲ್ಲೇ ಇದೆ ಅಂತ. ಅವರು ಸೋನಾ ಡಿಟೆಕ್ಟಿವ್ ಮತ್ತು ನಮ್ಮ ಇಂದ್ರಬಲ ಅಂತ ಹೇಳಿ ಯಾವನ್ನು ಕರೆಸಿದ್ದಾರೆ, ಎಲ್ಲ ಕರೆಸಿ ನೋಡಿಸಿದ್ದಾರೆ, ಆದರೆ ಅವರಿಗೆ ಅಲ್ಲಿ ಸಿಕ್ಕಿಲ್ಲ. ಅವಾಗ ಒಂದು ಮಾತು ಹೇಳಿದ್ರಂತ ಏನಂತ ಗೊತ್ತಾ, ಅದು ತೇಲ್ಕೊಂಡು ಹೋಗಿ ಬೇರೆ ಕಡೆ ಹೋಗಿದೆ. ಈಗ ಎರಡನೇ ಅಟೆಂಪ್ಟಲ್ಲಿ ಸೋನಾರಲ್ಲಿ ನೋಡುವಾಗ ತೆಲ್ಕೊಂಡು ಬೇರೆ, ಅದೇನು ತೆಂಗಿನಕಾಯಿ ತೆಲ್ಕೊಂಡು ಹೋಗ್ಲಿಕ್ಕೆ ಇದ್ದ ಜಾಗದಿಂದ ಈಗ ತುಂಬ ದೂರ ಹೋಗಿದೆ. ಅದು ನಮ್ಮ ಕೇಳಿದ ಗೆಸ್ಪಿ ಸರ್ ಅವರು ಹೇಳಿದಾರ, ಆ ಜಾಗದಲ್ಲಿಲ್ಲ ಬೇರೆ ಕಡೆ ಹೋಗಿದೆ. ಯಾವತ್ತೂ ಒಂದು ನೀರು ಅಡಿಭಾಗದಲ್ಲಿ ತೆಲ್ಕೊಂಡು ಹೋಗ್ಲಿಕ್ಕಾಗತ್ತ, ಅದನ್ನು ತೆಂಗಿನಕಾಯಿ ಹೋಗ್ಲಿಕ್ಕೆ. ಅದಕ್ಕೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಇದೆ ಅದೇ ಜಾಗ ನಿಖರವಾಗಿ ಇದೆ ಅಂತ ಹೇಳಿದೆ.
ಅಷ್ಟು ಹೇಳಿ ಅಲ್ಲಿ ಜಾಕ್ ರೋಪು ಪಾಯಿಂಟ್ ಮಾಡಿ ಬಂತು. ಆ ಜಾಗದಲ್ಲಿ ಬಂತು ಮೂರನೇ ಹಂತ ಆಯ್ತು. ಎರಡು ಹಂತ ಮುಗೀತಲ್ಲಿ ಮೂರನೇ ಹಂತಕ್ಕೆ ಈಶ್ವರ್ ಮಾಡ್ಬೇಕು ಸುದ್ದಿ ಇಲ್ಲ. ನಾನು ಅವ್ರದ್ದು ಏನಪ್ಪ ಕಾಲ್ ಬರೋದಿಲ್ಲ ಅಂತ ನೋಡಿದೆ. ಜಾಕ್ ತೋರಿಸ್ಕೊಟ್ಟಿದ್ದೀನಿ, ಪಾಯಿಂಟ್ ತೋರಿಸ್ಕೊಟ್ಟಿದ್ದೀನಿ, ಅಲ್ಲಿ ಬರಬೇಕೇನು ಮೂರನೇ ಹಂತದ ಕಾರ್ಯಾಚರಣೆಗೆ ಡ್ರಜ್ಜರ್ ಬರಬೇಕು. ನಾನು ಅವಾಗ ಏನು ಮಾಡಿದ್ದೀನಿ, ಜಗನ್ನಾಥ್ ಅವರ ಮನೆಗೆ ಹೋದೆ, ಒಂದು ಸಮಾಧಾನ ಮಾಡಿ ಇಲ್ಲಿಗ ನಾವೆಲ್ಲ ಹುಡುಕುವಾಯ್ತು ಮಣ್ಣು ಅಡಿಭಾಗದಲ್ಲಿ ಅಂತ ಅವ್ರಿಗೆಲ್ಲ ಆವತ್ತೇ ನಾನು ಹೇಳಿದ್ದೀನಿ. ಸೀದ ಎರಡು ಮನೆಗೆ ಸಹ ಹೋದೆ, ಲೋಕೇಶ್ ಅವ್ರ ಮನೆಗೆ, ಜಗನ್ನಾಥ್ ಅವ್ರ ಮನೆಗೆ, ಹಾಗೆ ಅರ್ಜುನ್ ಮನೆಗೆ ಹೋಗ್ಬೇಕು. ಅರ್ಜುನ್ ಮನೆ ಸ್ವಲ್ಪ ದೂರ ಉಂಟ, ಕೇರಳಕ್ಕೆ ಹೋಗ್ಬೇಕು. ಎರಡು ಮನೆಗೆ ಹೋದೆ ಸಾಂತ್ವನ ಹೇಳಿದೆ, ಪಾಪ ಅವನು ಒಂದು ಮನೆಯವ್ರ ಜೀವಲ್ಲ. ಹಾಗೆ ಸೀದ ಮತ್ತೆ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಅವ್ರ ತಾಯಿ ಹತ್ರ ಹೇಳಿದಿಷ್ಟೇ, ತಾಯಿ ನಿಮ್ಮ ಎಲ್ಲ ಒಂದು ಆಶೀರ್ವಾದ ಇರಲಿ, ಕೆಳಗಡೆ ನೀರಿನ ಅಡಿಭಾಗದಲ್ಲಿ ಅರ್ಜುನ್ನ ಗಾಡಿ ಇದೆ, ಹಗ್ಗ ಸಿಕ್ಕಿದೆ, ಜಾಕ್ ಸಿಕ್ಕಿದೆ ಅದು, ಆಮೇಲೆ ನಿಮ್ಗೆ ಗಾಡಿ ನೀರಲ್ಲಿ ಉಂಟು. ಅವನ ಜೀವಂತವಾಗಿ ತರಲಿಕ್ಕೆ ಆಗಿಲ್ಲ ನನಗೆ, ಯಾಕೆ ನನಗೆ 11 ದಿವಸ ಮತ್ತೆ ಹೇಳಿದಲ್ಲಿ ಜೀವಂತವಾಗಿ ತರಲಿಕ್ಕೆ ಆಗಲ್ಲ, ಅವನ ದೇಹ ಖಂಡಿತವಾಗಿ ತರಬಹುದು ಅಂತ ಹೇಳಿ ಅವ್ರಿಗೊಂದು ಮಾತು ಕೊಟ್ಟು ಒಂದು ಶಪಥ ಮಾಡಿ ಖಂಡಿತವಾಗಿ ಬರ್ತೇನೆ. ಇಲ್ಲಿ ಬಂದಿದ್ದೆ, ಬಂದಾಗ ನನಗೆ ಕಾಲ್ ಬರೋದಿಲ್ಲ. ಯಾಕಪ್ಪ ಅಂತ ಮೂರು ಅಂತ ಶುರು ಮಾಡಿದರೆ ಕಾಲ್ ಯಾಕೆ ಮಾಡೋದಿಲ್ಲ ಅಂತ ನೋಡುವಾಗ ಇವರೊಳಗೆ ಮೀಟಿಂಗ್ ಆಗಿದೆ. ಜಾಗ ತೋರಿಸಿದ್ದೀನಿ, ಅವಾಗ ತಾಯಿಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನನ್ನ ಮಗ ನೀನು, ನನ್ನ ಮಗನಾಗಿ ಬಂದಿದ್ದೆ. ಅದಲ್ಲದೆ ನನ್ನ ತಾಯಿ ತೀರಿ ಹೋಗಿ ಸುಮಾರು ಒಂದು 30 ದಿನ ಆಯ್ತಲ್ಲಿ ಹೋಗುವಾಗ ನಾನು ಹೇಳಿದೆ, ನನ್ನ ತಾಯಿ ತೀರಿ ಹೋಗಿ, ನೀವು ನನ್ನ ತಾಯಿಯಾಗಿ, ನನ್ನ ತಾಯಿ, ಯಾಕೆ ನಾನು ತಂದೆ ಕಳ್ಕೊಂಡಿದ್ದೀನಿ, ತಾಯಿ ಇಲ್ಲ, ಈ ತಾಯಿ ರೂಪದಲ್ಲಿ ನೀವಿದ್ರಿ, ನಿಮ್ಮ ಮಗನ ಹುಡುಕೋ ಜಗೋದ್ರೆ ನಂದು. ಆವಾಗ ಅವ್ರಿಗೆ ಖುಷಿ ಆಯ್ತು, ನೀನು ನನ್ನ ಮಗನೇ ಖಂಡಿತವಾಗ ತಾ ಅಂತ ಹೇಳಿದ್ರು. ಅವಾಗ ನಾನು ಬಂದೇ ಇದ್ದೆ, ಬಂದು ಹುಡುಕೋ ಕಾರ್ಯಾಚರಣೆ ಬರಬೇಕಾದ್ರೆ ನನ್ನ ಕಾಲ್ ಬರಲಿಲ್ಲ. ಊರಿನವರೆಲ್ಲ ಫೋನ್ ಮಾಡಿದ್ರು, ಈಶ್ವರನ ಯಾಕೆ ಬರೋದಿಲ್ಲ, ಅಲ್ಲಿ ಡ್ರಜ್ಜರ್ ಬಂದಿದೆ ಅಂತ. ಅಲ್ಲಿ ಪ್ರೆಷರ್ ಹಾಕಿದೆ ಡ್ರಜ್ಜರ್ಗೆ ನಾವು, ಯಾಕೆಂದ್ರೆ ಇವರು ಡ್ರಜ್ಜರ್ ತರ್ತಾರಂತ ಹೇಳಿದ್ರೆ ಡ್ರಜ್ಜರ್ ತರಲೇ ಇಲ್ಲ. ನಾನು ಸೇರಿದೆ ಡ್ರಜ್ಜರಲ್ಲಿ ಅಗಿಬೇಕು, ಅಗ್ದ್ರೆ ಗಾಡಿ ಸಿಗ್ತದೆ. ಆಮೇಲೆ ಅವರು ಇವ್ರು ತರದಕ್ಕೆ ಹೈಕೋರ್ಟ್ಗೆ ಹಾಕಿದ್ರು, ಯಾರು ಕೇರಳ ಗೌರ್ಮೆಂಟ್ ಹೈಕೋರ್ಟ್ಗೆ ಹಾಕಿದ್ಮೇಲೆ ಅಲ್ಲಿಂದ CM ಅವರು ನಮ್ಮ CM ಫೋನ್ ಮಾಡಿ ಡ್ರಜ್ಜರ್ ತನ್ನಿ ಅಂತೇಳಿ ಪ್ರೆಷರ್ ಮಾಡಿದ್ಮೇಲೆ ಗೋವಾದಿಂದ ತರಿಸಿದ್ರು. ಸುಮಾರೊಂದು ಈಗಾಗಲೇ ಸುಮಾರೊಂದು 10 ದಿನ ತರಿಸಿದ್ರಲ್ಲ, ತಂದಾಗ ಗೋವಾದಿಂದ ಬಂತು. ಯಾಕೆಂದ್ರೆ ಅದು ಸಹ 1 ಕೋಟಿ ಖರ್ಚು ಮಾಡಿದ್ದಾರೆ, 1 ಕೋಟಿ ಖರ್ಚು ಮಾಡಿ ಗೋವಾದಿಂದ ತಂದರು. ತಂದಾಗ ಅವರವರೇ ಮಾತುಕತೆ ಆಯಿತು, ಈಶ್ವರ್ ಮಾಡ್ತಿಲ್ಲ ನಂಗೆ ಗೊತ್ತಾಯಿತು. ನಾನು ಅಲ್ಲಿ ಹೋದಾಗ ಯಾಕೆ ನನ್ನ ಅಲ್ಲಿ ನೀರು ಬಿದ್ದವರು ಇವರು ಜಗನ್ನಾಥ್ ಮನೆಯವರು ಹೇಳಿದ್ರು, ಬನ್ನಿ ಈಶ್ವರನ ರಜ್ಜರ್ ಬಂದೆ ಹುಡುಕಬೇಕಂತ. ಆಯ್ತು ನಾನು, ಯಾಕಂದ್ರೆ ಹರೀಶ್ ಕೂಡ ಕಾಲ್ ಮಾಡಿಲ್ಲ, SP ಅವರು ಸಹ ನಾರಾಯಣ ಅವರು ಸಹ ಫೋನ್ ಮಾಡಿಲ್ಲ, ಫಸ್ಟ್ಗೆ DCP ಕಾಲ್ ಮಾಡಿದ್ರಲ್ಲ ಹರೀಶ್, ಇವರು ಗಿರೀಶ್ ಅವರು, ಗಿರೀಶ್ ಇಲ್ಲ ಯಾರು ಫೋನ್ ಮಾಡಿ, ಯಾಕಂದ್ರೆ ನಂದು ಯಾಕಂದ್ರೆ ಅವರು DSP ಸದಸ್ಯರು ಯಾರು ಸಹ ಫೋನ್ ಮಾಡಿಲ್ಲ, ಸುದ್ದಿ ಇಲ್ಲ ನನಗೆ, ಅಲ್ಲಿ ಬಂದಿದೆ ಅಂತ ಗೊತ್ತಾಯ್ತು. ನಾನು ನನ್ನ ಖರ್ಚು ಹಾಕಿ ಮತ್ತೆ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಎಲ್ಲ ಮುಖ ನೋಡಿದ್ರು, ಯಾಕಂದ್ರೆ ಅಲ್ಲಿಂದು ಇವರು ಅರವಿಂದ ಮಹೇಂದ್ರ ಅವರು, ಮಹೇಂದ್ರ ಅದೇ ಡಜ್ಜಿಂಗ್ ಕಂಪನಿ ಒಂದು ಇದು ಆಡಳಿತ ನೋಡುವವರು, ನಿಮಗೆ ಹೇಳಿಲ್ಲಲ್ಲ ನೀವು ಯಾಕೆ ಬಂದದ್ದು ಕೇಳಿದ್ರು. ಹೌದಾ, ನಾನು ಜನಗಳು ಹೇಳಿದ್ರು ಅದಕ್ಕೆ ಬಂದೆ. ಇಲ್ಲ ಮೀಟಿಂಗ್ ಆಗಿದೆ ನಿಮ್ಗೆ ಮುಳುಗ್ಲಿಕ್ಕೆ ಇಲ್ಲ, ಗೋವಾ ನಮ್ದು ಟೀಮ್ ಬರ್ತಾ ಉಂಟು. ಮುಂಚೆನೆ ಮೀಟಿಂಗ್ ಆಗಿದೆ ಅವರು? ಹಾ, ಮೀಟಿಂಗ್ ನನ್ನ ಕರೀಲಿಲ್ಲ ಅವರು, ಎಲ್ಲ ಆಗಿದೆ. ಎರಡು ಹಂತದಲ್ಲಿ ನಾನು ಬೇಕಿತ್ತು ಅವರಿಗೆ, ಮೂರನೇ ಹಂತಕ್ಕೆ ಈಶ್ವರ್ ಬೇಡ, ಯಾಕಂದ್ರೆ ಮಿಷನ್ ಅಲ್ಲಿ ತೆಗೆದ್ರೆ ಅವ್ರಿಗೆ ಆಗ್ತಲ್ಲ, ಪಟ್ಟವಾಗಿ ತೆಗೆಯೋದು ಕೊಡೋದು, ಯಾಕಂದ್ರೆ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ, ಅಲ್ಲಿ ಮಾರ್ಕ್ ಇದೆ, ಹಗ್ಗ ಇದೆ. ಆದರೆ ಒಂದು ಮನಸ್ಸಿದ್ದ ಅವರು, ಈಶ್ವರ್ ಸಹ ಬರಲಿ ನಿಮ್ಮ ಜೊತೆಗೆ ಟೀಮ್ ವರ್ಕ್ ಮಾಡುವ ಮಾಡಲಿ ಅಂತ, ಆ ಮನಸ್ಸಿಲ್ಲ ಅವರಿಗೆ. ನಾನೇನು ಮಾಡಿದೆ, ಬೇಜಾರಾಯಿತು, ಏನಪ್ಪ ಎರಡು ಹಂತದಲ್ಲಿ ನನ್ನ ಕಾರ್ಯಾಚರಣೆ ಕರೆದುಕೊಂಡು ಈ ಹಂತದಲ್ಲಿ ಬೇಡ ಅಂತ ಹೇಳ್ತಾರೆ. ಸೀದೋಗಿ ಟ್ರಜ್ಜರ್ ಕೂತ್ಕೊಂಡೆ. ಟ್ರಜ್ಜರ್ ಕೂತಾಗ ಈ ರಿಪಬ್ಲಿಕ್ ಪಬ್ಲಿಕ್ ಕನ್ನಡದ ನಾಗೇಂದ್ರಲ್ಲ ಅವರು ಆ್ಯಂಕರ್, ಅವ್ರ ಹತ್ರ ಈಶ್ವರ ಯಾವಾಗ ಬಂದು ಬಂದಿದ್ದೆ, ನಮಗೆ ಇಲ್ಲ ಅಂತ ಬರಲಿಕ್ಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಯಾರು ಹೇಳಿದ್ರು, ನನ್ನ ಸುದ್ದಿಯಲ್ಲಿ ಮೀಟಿಂಗ್ ಎಲ್ಲ ಮಾಡಿದ್ರು ಅಂತ ಈಶ್ವರ್ ಮಾಡ್ಬೇಕು ಬೇಡ ಅಂತ. ಸರಿ ಆಯಿತು, ನಾಗೇಂದ್ರ ಅವರು ಹೇಳಿದರು, ಸೀದ ಸತೀಶ್ ಸೇಲಿ ಅವ್ರಿಗೆ ನಮ್ಮ MLA ಸರಿಗೆ ಫೋನ್ ಮಾಡಿ ನೋಡಿ, ಅವ್ರು ಲೀವ್ ಇಟ್ಟಿದ್ರು, ಎಲ್ಲ ನಮ್ಮ ಜನಗಳು ಹೇಳ್ತಾರೆ ಈಶ್ವರ್ ಮಾಡ್ಬೇಕು ಬರಲಿ ಈಶ್ವರ್ ತೋರಿಸಿದ್ರು. ಅದಕ್ಕೆ ಅವರಿಗೆ ಜನಗಳ ಒಂದು ಇದು ನಮ್ದು ಇದುಂಟಲ್ಲ, ತಕ್ಷಣ ಈಶ್ವರ್ ನೀನು ನಾಳೆ, ಅವ್ರು ಇಂಗ್ಲೀಷ್ ಜಾಸ್ತಿ ಮಾತಾಡೋದು, ನಾಳೆ ಹೋಗು ಕೆಳಗೆ ಅಂತ, ಆ ಡ್ರಜ್ಜರಲ್ಲೇ ಹೋಗು ಅಂತ ಹೇಳಿದ್ರು. ಆಯ್ತಂತೇಳಿ ಮೇಡಮ್ ಬಂದರು,
ಹಾ ಈಶ್ವರ್ ಬಂದ್ರು, ಡಿ ಸಿ ಮೇಡಮ್ ಅಂದ್ರು, ಎಸ್ ಪಿ ಸರ್ ಹಾ ಇಲ್ಲೇ ಇದೆಯಾ, ನಾನು ರಜರಿಗೆ ಕೂತ್ಕೊಂಡಿದ್ದೀನಿ ಏನಾಗುತ್ತೆ ನೋಡು ಅಂತ ಹೇಳಿ. ಇವರೆಲ್ಲ ಪೂಜೆ ಎಲ್ಲ ಆಗ್ತಾ ಉಂಟು ಆ ರಜರಿಗೆ. ಬಂದಾಗ ಒಂದು ಪೂಜೆ ಮಾಡ್ಬೇಕಲ್ಲ, ರಜರಲ್ಲಿ ಕೂತಿದ್ರೆ ಬಂದೆ. ನನ್ನ ನೋಡಿ ಶಾಕ್ ಆಯ್ತು ಅವ್ರಿಗೆ ಒಂದ್ಸಲ, ನೀವು ಇಲ್ಲಿಂದ ಬಂದಷ್ಟೇ ನಾವು ಕರೀಲೇ ಇಲ್ಲಲ್ಲ ಅಂತ ಹೇಳಿ. ನಾನು ನೀವು ಕರೆಯುವುದು ಬೇಡ, ಜನಗಳು ಕರೀತಾರೆ ಅಂತೇಳಿ ನಾ ಬಂದಿದ್ದೆ ಅಂತೇಳಿ. ಜನಗಳು ನೋಡು ಇಲ್ಲಿ ಎಂತ ಸ್ಥಿತಿಗತಿ ಆಗಿದೆ ಅಂತೇಳಿ ಜನಗಳು ಕರ್ದಕ್ಕೆ ಬಂದು. ಆಯ್ತು ನಮ್ಗೆ ನಾಳೆ ಪರ್ಮಿಷನ್ ಉಂಟು, ಇಲ್ಲ ನಾಳೆ ಬೆಳಿಗ್ಗೆ ಹೋಗು ನೀವು ಅಂತ ಹೇಳಿದ್ರು. ಯಾರು ಎಸ್ ಪಿ ಸರ್ ಹೇಳಿದ್ರು, ಡಿ ಸಿ ಮೇಡಮ್ ಹೇಳಿದ್ರು, ಸತೀಶಲ್ಲಿ ಅಲ್ಲ ಈ ಫಸ್ಟ್ಗೆ ನೀನು ಇಳಿ ಅಂತ ಹೇಳಿದ್ರು. ಎಮ್ ಎಲ್ ಎ ಬಂದಾಗ ಅವ್ರೊಂದು ಮಾತಾಯ್ತಾ ನಾಳೆ ಇವರು ಹುಡುಕ್ಲಿ ಅಂತ. ಸರಿ ನಾಳೆ ಬೆಳಿಗ್ಗೆ ಆಯ್ತು, ಡ್ರೆಜರ್ ಕಂಪ್ನಿ ಅವ್ರ ಕೇಳಿದೆ ಎಷ್ಟು ಗಂಟೆ ನಾನು ನೀರು ತೊಡಗೋದಂತ. ನಾಳೆ ಬೆಳಿಗ್ಗೆ 6 ಗಂಟೆಗೆ. ಆಯ್ತು ನಾನು ಸಹ 6 ಗಂಟೆಗೆ ಬಂದೆ. ನಾನು 6 ಗಂಟೆಯಿಂದ ಐ ಬಿ ಎಲ್ಲಿ ಬಂದೆ, ನನ್ನ ನೀರಿಲಿಕ್ಕೆ ಇಲ್ಲ. ಮತ್ತೆ ಶುರುವಾಯ್ತು. ನಿನ್ನೆ ಹೇಳಿದ್ದಾರೆ ನನಗೆ ಬಾ ಅಂತೇಳಿ ಮುಳುಗಿ ಅಂತೇಳಿ, ಈಗ ಮತ್ತೆ ಇಲ್ಲ ಅಂತ. ಏನಪ್ಪ ಇದು, ಒಂದ್ಸಲ ಮುಳುಗಿ ಯಾಕಂದ್ರೆ ನಾನು ಸೂಟ್ ಉಂಟಲ್ಲ, ಸೂಟು ಇದೆಲ್ಲ ಬೆನ್ನೆ ಕಟ್ಕೊಂಡು ನೀರ್ ಹತ್ರ ನಿಂತಿದೆ ಮೇಲ್ಗಡೆ. ಇಷ್ಟು ವೆಯ್ಟ್ ಕಟ್ಕೊಂಡು 6 ಗಂಟೆ ಬೆಳಿಗ್ಗೆ ನಾವು ಟಿಫಿನ್ ಮಾಡಿದ್ರೆ ನಮ್ಮ ಟೀಮ್ ಕರ್ಕೊಂಡು. ಅವ್ರು ಸಹ ಒಂದು ಸಪ್ನಕ್ಕೆ ಹೋದ್ರೆ ಟೀ ಅಲ್ಲಿ ಒಂದು ಹೋಟೆಲ್ ಇದೆ, ಸುಮಾರು 500 ರೂಪಾಯಿ ತಗೊಳ್ತಾರೆ ನಮ್ಗೆ ತಿಂಡಿ ಎಲ್ಲ. ನಾವು ಕೈಯಲ್ಲೇ ಕೊಡ್ಬೇಕು. ಅವ್ರೇನು ಪಾಪ ಅವ್ರ ಹೋಟ್ಲ್ ಅವರೆಲ್ಲ, ನಾವು ಕೈ ಅಲ್ಲಿ ಕೊಟ್ಟು ಬರ್ತೇವೆ ಯಾಕಂದ್ರೆ ಅವ್ರು ತಿಂಡಿ ಗಿಂಡಿ ನಾವು ಕಾಯಿದಿರ್ಲಿಲ್ಲ. ನಾವು ಬಂತೆ ಚಾ ಕುಡಿದ ಬಂದಿದ್ದೀವಿ ಅಲ್ಲಿಗೆ. ಬಂದಲ್ಲಿ ನಮ್ಮನ್ನು ಸುಮಾರು 4 ಗಂಟೆ ವೇಟ್ ಮಾಡಿಸಿದ್ರು. ನೀವು ಇಲ್ಲಿ ತೆಗಿದ್ಬೇಡ ಇದ್ಕೊಂಡು 4 ಗಂಟೆ 6 ಗಂಟೆಯಿಂದ 6, 7, 8, 9 10 ಗಂಟೆಗೆ ಅವ್ರಿಗೆ ನಾನು ಡಿ ಸಿ ಮೇಡಮ್ಗೆ 6:30 ಫೋನ್ ಮಾಡಿದ್ದೀನಿ, ಇಲ್ಲ ಇನ್ನು 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಮತ್ತೆ ಫೋನೇ ಮಾಡಿಲ್ಲ ಅವರು. ನಾನು ಹೇಳಿದ ಎಂತ ಮಾರಿ ನಮ್ಮ ಅವಸ್ಥೆ, ಇಲ್ಲಿ ಬಂದು ನಾವು ಯಾರಿಗೂ ಒಂದು ಉಪಕಾರ ಅಂದ್ರೆ ಆ 2 ಜೀವಗಳಿಗೋಸ್ಕರ 3 ಜೀವಗಳಿಗೋಸ್ಕರ ಬಂದದ್ದು. ಕಾರಣ ಏನು ಅಂತಿಲ್ಲ, ಯಾಕಂದ್ರೆ ನಾನು ಹೋದ್ರೆ ಮತ್ತೆ ಅವರಿಗೆ ನನ್ನ ಮುಖ ಮತ್ತೆ ಈಶ್ವರ್ ಮಲ್ಪ ಇದ್ರಲ್ಲಿ ಸೇರಿದ್ದಾರೆ ಅಂತೇಳಿ ಅವ್ರಿಗೆ ಏನ್ ಬರ್ಬಹುದು. ಅದು ಒಂದು ಕಾರಣ. ನಿಮ್ಮ ಪ್ರಕಾರ ಅದು ಅವರು ಇದುವರೆಗೂ ಕಾರಣ ಏನು ಅಂತೇಳಿ ಹೇಳೇ ಇಲ್ವಾ? ಖಂಡಿತವಾಗಿ ಯಾವ ಕಾರಣಕ್ಕೆ ನನ್ನ ಬೇಡ ಅಂತ ಗೊತ್ತಿಲ್ಲ. ಯಾಕಂದ್ರೆ ಹೇಳ್ತೇನೆ ಒಂದ್ ನಿಮಿಷ. ಮತ್ತೆ ಅಲ್ಲ ಪೊಲೀಸ್ ಅವರು ಇದ್ರು ಅನ್ಕೊಳ್ಳೋದು, ಅವರು ಎಸ್ ಪಿ ಅವರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಮತ್ತೆ ನಾ ಎಸ್ ಪಿ ಸರ್ಗೆ ಫೋನ್ ಮಾಡಿದೆ. ಅವಾಗ ಗಂಟೆ ಅರ್ಥ ಆಯ್ತು, 4 ಗಂಟೆ ಈ ವೆಯ್ಟು ಎಲ್ಲ ಕಟ್ಕೊಂಡು ಶೂಟ್ ಹಾಕೊಂಡು ಈ ಮಿಲಿಟ್ರಿಗೆ ರೆಡಿಯಾಗಿ ನಿಂತಲ್ಲ ಆ ಥರ ನಿಂತ್ಕೊಂಡಿದೆ ನಮ್ಮ ಟೀಮ್ ಮೇಲ್ಗಡೆ. ನೀರಿಗೆ ಇಲ್ಲಿಗೆ ಆ ಮಹೇಂದ್ರ ಅವ್ರು ಬಿಡುದಿಲ್ಲ, ನೀವು ಇಲ್ಲಿ ಬರಬೇಡಿ, ನೀವು ಬೇಕಾದ್ರೆ ಆಚೆ ಹೋಗಿ ಮತ್ತೆ ಹೇಳಿದದು. ಯಾಕೆ ಕೆಳಗಿಳಿಗೆ ಬಿಡಲಿಲ್ಲಲ್ಲ. ನಾವು ಲಾಸ್ಟ್ಗೆ 10 ಗಂಟೆಗೆ ಎಸ್ ಪಿ ಸರ್ ಫೋನ್ ಮಾಡಿದಾಗ ಹೋಗು ಅಂತ ಹೇಳಿದ್ರು, ಮುಳುಗು ಅಂತ ನೀರಿಗೆ ಹೋಗು ಅಂತ ಹೇಳಿದ್ರು ಎಸ್ ಪಿ ನಾರಾಯಣ ಅವರು. ಫಸ್ಟ್ ಮುಳುಗು ಅಂತ ಹೇಳಿದ್ರು. ಸರಿ ನಾನು ಮತ್ತೆ ಶೂಟ್ ಹಾಕೊಂಡು ಅದೇ ಇದ್ದದ್ದು ಸೀದೆ ಕೆಳಗೆ ಹೋದೆ. ಕೆಳಗೆ ಹೋದಾಗ ಅಲ್ಲಿ ಮಹೇಂದ್ರ ಅವರು ಇದ್ರಲ್ಲ, ನಮ್ಮ ಜಾಗಕ್ಕೆ ನೀವು ಹುಡುಕ್ಲೇಬೇಡಿ, ನೀವು ಬೇಕಾದ್ರೆ 500 ಮೀಟರ್ ದೂರ ಹೋಗಿ. ಪಾಯಿಂಟ್ ಇರೋದು ಅಲ್ಲಿ 500 ಮೀಟರ್ ಆಚೆ ಹೋಗಿ ಅಂತ ಹೇಳ್ತಾರೆ. ಏನ್ ಮಾಡ್ಲಿ ಈಗ, ನಮ್ಮ ಪಾಯಿಂಟ್ ಅವರು ಹುಡುಕ್ಲೇ ಬಿಡುದಿಲ್ಲ. ಸರಿ ಆಯ್ತು, ಎಲ್ಲ ಒಂದು ಇದಕ್ಕೆ ನನಗೆ ಬೇರೆ ಕಡೆ ಹುಡುಕ ಬೇರೆ ಗಾಡಿ ಇತ್ತ ನೋಡು ಅಂತೇಳಿ ಅಲ್ಲಿಂದ ಸುಮಾರು 500 ಮೀಟರ್ ಆಚೆ ಕಡೆ ಹೋದೆ. ಇಳಿಯುವಾಗ್ಲೇ ಒಂದು 1/2 ಗಂಟೆ ಆಯ್ತು, ನನಗೆ 2 ಟೈರ್ ಸಿಕ್ತು ಬೇರೆ ಅಡಿಭಾಗದಲ್ಲೇ ಗೊತ್ತಾಗಲ್ಲ ಯಾವ್ದೇನು ಅಂತೇಳಿ. 1 ಟೈರ್ ಈಚೆ ಇದೆ, 1 ಟೈರ್ ಆಚೆ ಇದೆ, 2 ಟೈರ್ ಸಿಕ್ತು. ನಾನು ನಿಮ್ಮ ಮೇಲೆ ಬಂದು ಹೇಳಿದೆ ಒಂದು ಗಾಡಿ ಇದೆ, ದೊಡ್ಡ ಗಾಡಿ ಟೈರ್, ಅದು ಅಪೋಲೋ ಟೈರ್, ಆದ್ರೆ ಒಂದು ಹೌಸಿಂಗ್ ಸಿಕ್ಕಿದೆ ಅದ್ರ ಭಾಗದಲ್ಲಿ 2 ಟೈರ್ ತಗೊಂಡು ಬರ್ತು. ಗಾಡಿ ಯಾವ್ದಂತ ಗೊತ್ತಿಲ್ಲ, ಅರ್ಜುನ್ ಆಗಿರ್ಬೋದು ಯಾವ್ದಂತ ಗೊತ್ತಿಲ್ಲ. ಯಾಕಂದ್ರೆ ಪಾಯಿಂಟ್ ಅಡಿಭಾಗದಲ್ಲಿ ಗೊತ್ತಾಗಲ್ಲ, ಅದ್ ಮೇಲೆ ತೆಗಿಬೇಕಂತ ಹೇಳಿದೆ. ಅವ್ ನಮ್ಮ ಹತ್ರ ಮೇಲೆ ತೆಗಲಿಕ್ಕೆ ಹೆಲ್ಲಿಕ್ಕೆಲ್ಲ ಆಗಲ್ಲ, ಟ್ರೆಜರ್ನ ಹತ್ರ ಮಿಷನ್ ಕೇಳಿಬೇಕಲ್ಲ, ಅವ್ರ ಹತ್ರ ಒಂದು ಮಿಷನ್ ಇದೆ, ಆ ಮಿಷನ್ ಕೇಳಿಬೇಕು. ಆಯ್ತು, ಅವ್ರು ಬರುವಾಗ ಇನ್ನು 1/2 ಗಂಟೆ ಆಗ್ತಾ ಆ ಜಾಗಕ್ಕೆ ಬರುವಾಗ. ಯಾಕೆ ನನ್ನೊಂದು ಪಾಯಿಂಟ್ ಉಂಟು ಆ ಜಾಗ ಇಲ್ಲಿ ಬರಲಿಕ್ಕೆ. ನಾನು ಮತ್ತೆ ಅಡಿಗೆ ಹೋದೆ ಆ ಗೇಟ್, ಒಂದಾಗ ಅಲ್ಲಿ ಕಟ್ಟು ಬಂದೆ ಮಾರ್ಕ್ ಹಾಕಿ. ಅಡಿಗೆ ಹೋಗ್ತೀನಿ ಮತ್ತೊಂದು ಕ್ಯಾಬಿನ್ ಸಿಕ್ತು, ಅವ್ರು ತಲೆಬಿಸಿ. ಯಾಕೆಂದ್ರೆ ಅವ್ರು ತುಸ್ಕು ಡ್ರೈವರ್ ಇದ್ದಾರೆ, ಅವ್ರ ಮಿಷನ್ ಉಂಟು, ಅವರಲ್ಲಿ ಏನು ಸಿಗುದಿಲ್ಲ ಅವರಿಗೆ ಆ ಕಡೆ ಹುಡುಕುವಾಗ. ಯಾಕಂದ್ರೆ ಆ ಪಾಯಿಂಟ್ ಹಗ್ಗದ ಪಾಯಿಂಟ್ಗೆ ಹೋಗಿಲ್ಲ ಅವ್ರು, ನಾನು ಹೇಳಿದ ಪಾಯಿಂಟ್ಗೆ ಈ ಕಡೆ ಮಾಡ್ತಾ ಇದ್ರು ಅವರು. ಅದೇನ ಅವ್ರದ್ದು ಗೊತ್ತಿಲ್ಲ, ಆ ಪಾಯಿಂಟ್ ಹೋಗಿಲ್ಲ, ಬೇರೆ ಕಡೆ ಎಲ್ಲ ಹುಡುಕ್ತಾ ಇದ್ದಾರೆ ಅವರು. ನಾನು ಈ ಕಡೆ ಬಂದೆ, ಮತ್ತೊಂದು ಗಾಡಿ ಸಿಕ್ತು, 2 ಗಾಡಿ ಸಿಕ್ತು. ಅವ್ರಿಗೆ ತಲೆಬಿಸಿ ಆಯ್ತು, ನಾವು ಹುಡುತಿದ್ವಿ ನಮ್ಗೆ ಸಿಗುದಿಲ್ಲ ಲೈನ್ಸ್ ಅಂತ. ಯಾಕೆ ಮಣ್ಣು ತೆಗಿಬೇಕಲ್ಲ ಅಲ್ಲಿ, ಅದು ಅಡಿಭಾಗದಲ್ಲಿ ಉಂಟಲ್ಲ. ಮತ್ತೆ ಮತ್ತೆ ಕೆಳಗೆ ಹೋದೆ, ಮರ ತುಂಡು ಸಿಕ್ತು. ಯಾವ ಮರದ್ದು? ಅದೇ ಇವ್ರದ್ದು ಅರ್ಜುನ್ ಅವ್ರ ಗಾಡಿ, ಅಕೇಶಿ ಮರ. ಒಂದು ಮರ ಸಿಕ್ತು ಫಸ್ಟಿಗೆ. ಆವಾಗ ವಾದ್ರ ವಾನರ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಆ ಮನುಷ್ಯನಿಗೆ ಮೂನಪ್ಪ ಅಂತ, ಕೇರಳ ಇಡೀ ಸುದ್ದಿ ಆಗಿದೆ ಇವ್ರು ಗಂಧದ ಮರ ಸಾಗಿಸಿದ್ರೆ ನೀರಿಗೆ ಹಾಕಿದಾರೆ ಅಂತ ಹೇಳಿ. ಆವಾಗ ಅಲ್ಲಿ ಗೊತ್ತಾಯ್ತು ಅದು ಗಂಧದ ಮರ ಅಲ್ಲ, ಆಕೇಶಿ ಮರ ಅಂತೇಳಿ. ಒಂದು ಮರ ಸಿಕ್ತು,
ಅವಾಗ ಅವನಿಗೆ ಸಹ ಖುಷಿ ಆಯ್ತು. ಒಂದು ಜಾಗ ಸಿಕ್ಕಿದೆ ಫಸ್ಟ್ ದಿವಸ, ಎರಡನೇ ಕಾಲೇಜಿನಲ್ಲಿ, ಮೂರನೇ ಕಾಲೇಜಿನಲ್ಲಿ ಒಂದು ಮರ ಸಿಕ್ತು. ನಾನು ಹೇಳಿದ್ದೀನಿ, ಆ ಮರ ಉಂಟಲ್ಲ ಅದು ತುಂಬ ಮರ ಇದೆ ಅಂತ ಹೇಳಿದ್ದೀನಿ. ಆ ಸ್ಟೈನ್ಗೆ ಹಾಕಿ ಮೇಲೆ ಎತ್ತಿಬಿಟ್ರು ಎಲ್ಲ. ಒಂದು ಎರಡು ಟೈರ್ ತೆಗೆದ್ರಲ್ಲ, ಅದು ಒಂದು ಎರಡು ಟೈರ್ ಸಿಕ್ತು. ಅದು ನೋಡುವಾಗ ಟ್ಯಾಂಕರ್ ಅದು ಅಲ್ಲೊಂದು ಏನಾಗಿದೆ ಅಂತಲ್ಲ, ಬ್ಲಾಸ್ಟ್ ಏನೋ ಆಗಿದೆ, ಇದು ನಮ್ಗೆ ಬೇಡದು. ಆ ಟ್ಯಾಂಕರ್ದು ಒಂದು. ಆಮೇಲೆ ಇಲ್ಲೊಂದು ಕ್ಯಾಬಿನ್ ಸಿಕ್ತಲ್ಲ, ಅದು ಬೇರೆ ಗಾಡಿದು, ಎರಡು ಗಾಡಿದು ಆಯಿತು. ಅದನ್ನು ತೆಗೆದ ಮೇಲೆ ಹಾಕಿದ್ರು, ಎರಡು ಗಾಡಿ ಒಂದು ಮರ. ಒಂದು ದಿವಸ ಕಾರ್ಯಾಚರಣೆ ಮುಗೀತು. ಕಾರ್ಯಾಚರಣೆ ಮುಗಿಸಿ ನಾನು ನೋಡ್ತೇನೆ, ಒಂದು ಮಿಲಿಟರಿಯಲ್ಲಿ ನಮ್ಗೊಂದು ಬಂದೋಬಸ್ತಿಗೆ ಪೊಲೀಸ್ನವ್ರು ಕೊಡ್ತಾರೋ ಆ ಥರ ನೀನು ಸೀದಾ ಐ ಬಿಗೆ ಹೋಗಿ. ಮೇಲ್ಗಡೆ ಯಾರ ಹತ್ರ ಏನು ಹೇಳ್ಬಾರ್ದು, ಬೈಟ್ ಕೊಡ್ಬಾರ್ದು, ಬೈಟ್ ಕೊಡ್ಬಾರ್ದು. ಎಲ್ಲ ಮೀಟದವರು ಇದ್ರು, ಎಲ್ಲ ಮೀಡಿಯಾ ಸ್ಟಾರ್ಟ್ ಆಗಿದೆ. ನೋಡ್ತಿರ್ಬೇಕು ನನ್ನ ಹಿಂದೆ ಎಷ್ಟು ಜನ ಬರ್ತಾ ಇದ್ರು, ಒಂದು 10-20 ಬೈಟ್. ಯಾಕಂದ್ರೆ ವಿಷಯ ಹೇಳ್ಬಾರ್ದು ಅಲ್ಲಿ ಏನಿದೆ ಅಂತೇಳಿ. ಅದೇ ನನಗೆ ನನಗೆ ಒಂದು ಆಸೆ, ಪಾರದರ್ಶಕ ಆಗಿ ಇರ್ಬೇಕು. ಏನ್ ಕೆಲಸ ಮಾಡಿದ್ರು ಜನಗಳಿಗೆ ಅಲ್ಲಿದ್ದದ್ದು ಹೇಳಿದ್ರು. ನಂದ ಹಾಗೆ ನನಗೆ ಬೇಜಾರಾಯ್ತು, ಯಾಕಪ್ಪ ಇಲ್ಲಿ ವಿಷಯ ಯಾಕೆ ಇವರು ಪೊಲೀಸ್ ಇದು ಮಾಡುದಿಲ್ಲ, ಜನಗಳಿಗೆ ತಿಳಿಸುದಿಲ್ಲ ಅಂತೇಳಿ. ಅದೇ ದಿನ ಹೋಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ ನೋಡಿದಿರಲ್ಲ, ಈಶ್ವರ ಮಾಪ ಅಂತೇಳಿ, ಆ ಚಾನಲ್ ನಾನು ಲೈವ್ ಆಗಿ ಕೊಡ್ತೇನೆ. ಲೈವ್ ಆಗಿ ಕೊಡುದು ಯಾಕೆ, ಇಲ್ಲಿದ್ದೇನಾಗಿದೆ ಒಂದು, ಮತ್ತೆ ನಾವು ಇಲ್ಲಿ ಏನು ಆ ಜನಗಳು ನಮ್ಗೆ ಈಗ ಒಂದು ಎಕ್ಸ್ಪೆಕ್ಟ್ ಆಗಿ ಲೈವ್ ಆಗಿ ನೋಡ್ತಾರೆ, ನೋಡಿದಾಗ ನಮ್ಗೆ ಏನಾದ್ರು ಒಂದು ಹಣ ಈ ಖರ್ಚಿಗೆ. ಯಾಕೆಂದ್ರೆ ನಮ್ಗೆ ನೋಡಿದಿರಲ್ಲ ಸುಮಾರು ಎಷ್ಟು ಅಲ್ಲಿ ಅಷ್ಟು ದಿನ ಖರ್ಚಿಗೆ ಅಂದ್ರೆ, ಒಂದು ತಿಂಗಳಿಂದ ನಾವು ಸುಮಾರು 18 ಸಲ ಹೋಗು, ನಾವು ಸುಮಾರು 1 ಲಕ್ಷ ತನಕ ನಮ್ಮ ಕೈಯಲ್ಲಿ ಹೋಗಿದ್ವಿ. ಏನಾದ್ರೂ ಧನ ಸಹಾಯ ಮಾಡೋ ಉದ್ದೇಶದಿಂದ ಅಲ್ಲ, ಅವರೊಂದು ಉತ್ತರ ಬರ್ತದೆ ಎಲ್ಲಿದೆ ಏನಂತ ಹೇಳಿ. ಏನಂದ್ರೆ ಹಾಕಿದ್ರೆ ನಮ್ಗೆ ಅವ್ರು 100 ಏನೋ ಹಾಕಿದ್ರೆ ನಮ್ಗೆ ಬರ್ತದೆ, ನಮ್ಮ ಅದನ್ನು ಆಂಬುಲೆನ್ಸ್ ಸೇವೆಗೆ ಹಾಕ್ತೇವೆ ನಾವು. ಅದೇ ರೀತಿ ಲೈವ್ ಮಾಡಿದ್ದಕ್ಕೆ ಮಾತಾಡಿ, ನಮ್ಮ ಬಂದು ಮಾತಾಡಿ ನಾವು ಬಂದಿದ್ದೇವಲ್ಲ, ಮರು ದಿವಸ ಬೆಳಿಗ್ಗೆ ಹೋದಾಗ ಮತ್ತೆ ಸ್ಟಾಪ್ ಮಾಡಿದ್ರು ಮುಳುಗುವಾಗ ಅಂತ ಹೇಳಿ. ಏನಪ್ಪ ಮುಳುಗ್ಲಿಕ್ಕೆ, ನಿನ್ನೆ ಬಂದು ನಿನ್ನೆ ಆಯ್ತು, ಇವತ್ತು ಬಂದು ಇವತ್ತಾಯ್ತು, ಮತ್ತೆ ಪರ್ಮಿಷನ್ ತಗೊಂಡು ಮತ್ತೆ ನೀರಿಗೆ ಹೋದ್ರು ಹೋಗಿ ಅಂತ ಹೇಳಿದ್ರೆ ಮತ್ತೆ ನೀರಿಗೆ ಹೋದ್ರು. ನೀರಿಗೆ ಹೋಗಿ ಕೆಳಗೆ ಹೋಗ್ತೀನಿ, ಒಂದು 20 ಮರದ ತುಂಡು ಸಿಕ್ತು. 20 ಅವ್ರಿಗೆ ಏನು ಸಿಕ್ಕಿಲ್ಲ ಅಷ್ಟೊತ್ತಿಗೆ, 20 ಮರದ ತುಂಡು ಸಿಕ್ತು, ಮತ್ತೊಂದು ಸ್ಕೂಟಿ ಸಿಕ್ತು, ಆ್ಯಕ್ಟಿವ್ ಹಾಂಡ ಲಕ್ಷ್ಮಣ ಅವ್ರದ್ದಂತೆ. ಅದು ಮೆನ್ಷನ್ ಮಾಡಿರಲಿಲ್ಲ ಅವ್ರಿಗೆ ಆ್ಯಕ್ಟಿವ್ ಹಾಂಡ ಹೋಗಿದೆ ಅಂತೇಳಿ. ನಾನು ಮೇಲೆ ಬಂದು ಹೇಳಿದೆ ನಮ್ಮ ಹುಡುಗರಿಗೆ ಮತ್ತು ಮೇಲೆ ಬಾ ಇಲ್ಲಿ ಸಿಕ್ಕಿದೆ, ಯಾಕಂದರೆ ಅವ್ರು ಬರಬೇಕಾದ್ರೆ ನಾವು ವೇಟ್ ಮಾಡಬೇಕು ಮತ್ತೆ 3 ಗಂಟೆ. ಯಾರು MLA ಬರಬೇಕು, SP ಬರಬೇಕು, DC ಮೇಡಮ್ ಅವರು ಬರಬೇಕು, ಅವ್ರು ವೇಟ್ ಮಾಡಿ ಅವ್ರಿಗೆ ಹೇಳು ಯಾರಿಗೆ ಹೇಳಬಾರ್ದು ನೀವು ಇಲ್ಲೇ ಇರಬೇಕು. ಅದಕ್ಕೆ ಇವ್ರು ಫೋನ್ ಮಾಡಿ ಹೇಳಿದ್ರು, ಯಾರು ಇವರಿಗೆಲ್ಲ ಗೊತ್ತಾಯ್ತಲ್ಲ ಅಲ್ಲಿ ಕೆಳಗಡೆ ಸ್ಕೂಟ್ರ್ ಉಂಟಂತ, ಮರ ಉಂಟಂತ ಗೊತ್ತಾಯ್ತಲ್ಲ, ಮೇಲೆ ಹಾಕಿದ್ದೀವಿ ಸ್ಕೂಟ್ರ್ ಎಲ್ಲಿಗೆ ಬರಲಿಲ್ಲ ನಮಗೆ, ಮರ ಎಲ್ಲ ಮೇಲೆ ಹಾಕಿದ್ದೀವಿ, ಇದು ಸ್ಕೂಟ್ರ್ ಬರಲಿಲ್ಲದಕ್ಕೆ SP ಸರ್ ಫೋನ್ ಮಾಡಿದ್ರು. ಫೋನ್ ನಾನು ನೀರಲ್ಲಿದ್ದವನಲ್ಲ, 12 ಗಂಟೆ ಫೋನ್ ಬಂದಾಗ ಮೇಲೆ ಬಂದು, ನೀನು ಇಲ್ಲಿ ದೊಡ್ಡ ಹೀರೋ ಆಗ್ತೀಯ, ರಿಯಲಿ ಹೀರೋ ಥರ ಮಾಡಬೇಡ, ನೀನು ಯೂಟ್ಯೂಬ್ಗೆ ಹಾಕ್ತೀಯ, ಸೋಷಿಯಲ್ ಮೀಡಿಯಾ ಇದ್ದವ್ರಿಗೆಲ್ಲ ಹೇಳ್ತೀಯ, ಪತ್ರಿಕೆ ಅವ್ರಿಗೆ ಹೇಳ್ತೀಯ. ರಿಯಲ್ ಹೀರೋನೇ ಸರ್. ಆಯ್ತು ಆಯ್ತು, ನಾವು ಇಲ್ಲಿಂದ ಹೋಗ್ತೇವೆ, ಪರವಾಗಿಲ್ಲ ನಮಗೆ. ಹೀರೋ ಏನ್ ಬೇಡ ಸರ್, ನಾವು ಏನ್ ಹೇಳ, ಅವ್ರು ಆತರ ಬೈದ್ರು. ನಾನು ಹೇಳಿದೆ ಇದ್ದದಿದ್ದಾಗೆ ನಿಮ್ಗೇನೀಗ, ನಾನು ಕೆಳಗಡೆ ಏನು ಸಿಕ್ಕಿದ್ರು ಸರ್ ಜನಗಳಿಗೆ ಗೊತ್ತಾಗ, ಪಾರದರ್ಶಕ ಆಗಿ ಇಡ್ಬೇಕು. ಅಲ್ಲಿ ನಾನು ಮುಳುಗಿದ್ರೆ ಗಾಳಿ ಸಿಗ್ತಾ ಉಂಟು, ಅಲ್ಲಿ ಲೆಕ್ಕ ಹೇಳ್ಬಾರ್ದಂತೆ. ಯಾಕೆ ಅಂತೇಳಿ ಏನಾಗಿರ್ಬೋದು, ಒಳಗುಟ್ಟಿ ಏನಾದ್ರು, ಅದೇ ಒಂದು ಸ್ವಾರಸ್ಯ ಅವ್ರದ್ದು ಏನಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಂದು ಗಾದೆ ಅಂತ ಆ ಥರ ಆಗಿದೆ ಅವ್ರಿಗೆ. ನನಗೇನು ಗೊತ್ತಾ, ಕೆಳಗಡೆ ಏನು ಕೆಲಸ ಮಾಡ್ತೀನಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಜನಗಳಿಗೆ ತಿಳಿಸ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆಗಿರೋದೇ ಆಗಿರೋದು ಗೊತ್ತಾಗಿಲ್ಲ. ಏನಾಗುತ್ತೆ ಈಗ ಹೇಳಿದ್ರೆ, ಒಂದು ಸ್ಕೂಟಿ ಸಿಕ್ಕಿತ್ತು ಅಥವಾ ಇದೇ ರೀತಿ ವಸ್ತು ಸಿಕ್ಕಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಇವನ್ ಅವರಿಗೆ ನಿಮ್ಗೆ ಸಿಕ್ಕಿದ್ದನ್ನು ಕೂಡ ನೆಕ್ಸ್ಟ್ ಅಲ್ಲಿ ಮಾಧ್ಯಮದವರು ಇದ್ದೇ ಹೇಳ್ತಾರೆ, ಲೈವ್ ಸ್ಟ್ರೀಮ್ ಅಲ್ಲಿ ಹೋಗೇ ಹೋಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ, ಅವರು ಖಂಡಿತವಾಗ್ಲೂ ಹೇಳೇ ಹೇಳ್ತಾರೆ ಈ ರೀತಿ ಇದೆ ಅಂತೇಳಿ. ಅದಕ್ಕೆ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಇದರಿಂದ ತೊಂದರೆ ಏನು ಅಂತ ನನ್ನ ಅಂದಾಜಿ ಪ್ರಕಾರ ಅವರಿಗೆ ತೊಂದರೆ ಅಂದ್ರೆ 1 ಕೋಟಿ ಬಾರ್ಜಿದಂತೆ. ಬಾರ್ಜಿಗೆ ಏನು ಸಿಕ್ಕಿಲ್ಲ ಅಂದ್ರೆ ಎಲ್ಲ ಇವನು ತೆಗೆದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ, 1 ಕೋಟಿ ಯಾಕೆ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಕೇಳುದು ಅಂತ ಹೇಳಿ. ಹಾ, ನಾಳೆ ಪ್ರಶ್ನೆ ಬರ್ಬಹುದು, 1 ಕೋಟಿ ಬಾರ್ಜಿ ಕಟ್ಟಿ ಮಾಡಿ ಎಲ್ಲ ತೆಗೆದು ಇವನು ಇಲ್ಲಿ ಇವನಿಗೆ ಎಂತ ಕೊಟ್ಟಿದ್ದೀರಿ ಅಂತ ನಾಳೆ ಪ್ರಶ್ನೆ. ಸ್ಕೂಟಿ ಮೆನ್ಷನ್ ಆಗಿಲ್ಲ. ಹಾ, ಖಂಡಿತವಾಗಿ ಸಿಕ್ಕಿದೆ ಸಿಕ್ಕಿದೆ, ಅದನ್ನು ಪ್ರಶ್ನೆ ಮಾಡುತ್ತೆ ಮಾಡ್ತೇವೆ. ನಿಮ್ಮ ಇಂಟೆಲಿಜೆನ್ಸ್ ಇದೆಲ್ಲ ಗೊತ್ತಿಲ್ಲವಾ ಅಂತ ನಾಳೆ ಇಂಟೆಲಿಜೆನ್ಸ್ ಅವರು ಹೇಳಿದ್ದಾರೆ. ನಂದು ಪೊಲೀಸ್ ಬಂತು, ನಾಳೆ CCP ಬರ್ತದೆ, ಇಂಟೆಲಿಜೆನ್ಸ್ ಬರ್ತದೆ, ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ. ಗೊತ್ತಿಲ್ಲ ನನಗೆ. ಹಾ, ಬರ್ಬೇಕು ಅವರು, ಅವ್ರು ಮಾಡ್ಬೇಕು. ನಾನು ಹೇಳುದು ಅವ್ರು ಬರ್ಬೇಕು,
ಬಂದಲ್ಲಿ ಇನ್ನೂ ಸಹ ಎಷ್ಟು ಜೀವಗಳು ಹೋಗಿದೆ, ಎಷ್ಟು ಗಾಡಿ ಹೋಗಿದೆ, ಯಾರಿಗೆಲ್ಲ ತೊಂದರೆ ಆಗಿದೆ, ಎಲ್ಲ ಪುನಶ್ಚಕ ಪರಿಶೀಲನೆ ಮಾಡಬೇಕು. ಯಾಕೆಂದ್ರೆ ಸರ್ಕಾರ ಕೊಡುದು ಹಣ ಸಂಬಳ ಅವರಿಗೆ, ಅದಕ್ಕೆ ಕೊಡುದಂತೆ. ನಾನು ಹೇಳಿ ಸರ್ಕಾರ ಕೊಡ್ತದೆ, ಯಾಕೆಂದ್ರೆ ನಮಗೆ 1 ರೂಪಾಯಿ ಕೊಡಲಿಲ್ಲ, ನಾನು 1 ರೂಪಾಯಿ ಕೊಡ್ಲಿಬೇಕಂತ ಅಲ್ಲಿ ಹೋಗಿದ್ದಲ್ಲ, ನನಗೇನು ಖರ್ಚು ಮಾಡಿಲ್ಲ, ನನಗೆ ಪ್ರಶ್ನೆ ಮಾಡ್ಬೇಕಂತಿಲ್ಲ. ಇದ್ದದ್ದು ಪಾರದರ್ಶಕವಾಗಿ ಜನಗಳಿಗೆ ಗೊತ್ತಾಗ್ಬೇಕು. ನೇರ ದಿಟ್ಟ ನಿರಂತರ ಅಂತ ಹೇಳಿ ನಮ್ಮ ಇವರೊಂದು ಲೇಡೀಸ್ ಇದ್ದಾರಲ್ಲ, ಅವ್ರ ತರ ಆ ತರ ನಿಮ್ ಚಾನಲ್ ಆಗ್ಬೇಕು. ಯಾಕಂದ್ರೆ ನಮ್ಮ ಅಲ್ಲಿ ಇದ್ದದಲ್ಲೇ ಇರ್ಬೇಕು, ಯಾಕಂದ್ರೆ ಕರೆಕ್ಟ್ ಆಗಿ ಯಾರಿಗೂ ತೊಂದರೆ ಆಗ್ಬಾರ್ದು. ಆ ರೀತಿ ಹೇಳಿದಕ್ಕೆ ಅವ್ರಿಗೆ ಬೇಜಾರಾಗಿ ಇಲ್ಲಿ ನನ್ಗೆ ಹೋಗು ಅಂತ ಹೋಗು ಅಂತ. ಸರಿ ನಾನು ಹೋಗ್ತೀನಿ, ಹೋಗೋದಕ್ಕೆ ನೀವು ಹೇಳಿದ್ರು ವರ್ಡ್ ನಿಜವಾಗ್ಲೂ ಎಸ್ ಪಿ ಅವ್ರು ಯೂಸ್ ಮಾಡಿದ್ದಾರೆ, ನೀನು ಹೀರೋಯಿಸಮ್ ಮಾಡೋದು ಹೀರೋಯಿಸಮ್ ಮಾಡ್ತಾರೆ. ನನ್ನದು ರೆಕಾರ್ಡ್ ಇದೆಯಲ್ಲ, ಅವಾಗ ಫೋನ್ ಕೊಟ್ಟಾಗ ಏನೋ ಕೈ ಚಾಗಿ ಲೌಡ್ ಸ್ಪೀಕರ್ ಆಯ್ತು. ನಮ್ಮ ಹುಡುಗರೆಲ್ಲ ಇದ್ದಾರೆ, ನಮ್ಮ ಯೂಟ್ಯೂಬರ್ ಹುಡುಗ ಇದ್ದಲ್ಲ, ಅವನು ಆವಾಗಲೇ ಪ್ರೂಫ್ ಮಾಡಿದ್ದಾನೆ ವಿಡಿಯೋ. ಅದ್ರಲ್ಲಿ ಬಂತು, ಏ ನೀನು ಹೀರೋಯಿಸಮ್ ಮಾಡ್ಬೇಡ, ಇಲ್ಲಿ ಇಲ್ಲಿಂದ ಹೊರಟೋಗು. ಆ ವಿಡಿಯೋ ನಂತರ ಈಗ ಕ್ಲಿಪ್ ಕೊಡ್ತೀನಿ, ನಿಮ್ಮದ್ರಲ್ಲೂ ಹಾಕಿ ಕೊಡ್ತೇನೆ ಈಗ. ಅದು ಅದು ಇದೆ, ಎಲ್ಲ ವಿಡಿಯೋ ಇದೆ, ನಂದು ಎವಿಡೆನ್ಸ್ ಇದೆ ನನ್ನ ಹತ್ರ. ಆಯ್ತು ಆಯ್ತು, ನಾವು ಇಲ್ಲಿಂದ ಹೋಗ್ತೇವೆ, ಪರವಾಗಿಲ್ಲ ನಮಗೆ. ಹೀರೋ ಏನ್ ಬೇಡ ಸರ್, ನಾವು ಈಗಲೇ. ಅದರಿಂದ ಅವ್ರು ಮಾತಾಡ್ಲಿಕ್ಕೆ ಮುಂದೆ ಬರಲಿಲ್ಲ ಮತ್ತೆ, ಯಾಕಂದ್ರೆ ಪಬ್ಲಿಷ್ ಆಗಿದೆ, ಜನಗಳಿಂದ ಇನ್ನು ಕ್ವಶನ್ ಕೇಳ್ತಾರೆ, ಅದಕ್ಕೆ ಈಗ ಸುಮ್ಮನೆ ಇದ್ದಾರೆ. ಏನು ನನ್ನ ಮೇಲೆ ಮತ್ತೆ ಸಹ ಕೇಸ್ ಮಾಡಿಬಿಟ್ಟಿದ್ದಾರೆ, ಏನು ಗೊತ್ತಾ? ಕೇಸ್ ಮಾಡಿದ್ದಾರೆ. ಹಾ, ಇನ್ಸ್ಟಾಗ್ರಾಮ್ ಅಲ್ಲಿ ಅವರಿಗೆ ಇದು ಕೊಡ್ಬೇಕಲ್ಲ, ಏನು ಹೇಳಿಕೆ ಕೊಡ್ಬೇಕಲ್ಲ. ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದಾರೆ, ಈಶ್ವರ್ ಮಲ್ಪೆಯವರು ಏನು ಮಾಡಿಲ್ಲ, ಅವ್ರು ನಾವು ಕರೀಲೇ ಇಲ್ಲ ಅಂತೇಳಿ. ನಾನು ನೋಡಿದ್ದೀನಿ 9 ಜನ ನಮ್ಮ ಎಮ್ ಎಲ್ ಎ ಅವರಿಗೆ ಕಳಿಸಿದ್ದಾರೆ, ಪರಮೇಶ್ವರ್ ಅವರಿಗೆ ಕಳಿಸಿದ್ದಾರೆ, ಮತ್ತೆ ಎಲ್ರಿಗೂ ಸಹ ಒಂದು ಹೇಳಿಕೆ ಒಂದು ಪುರಾವೆಯನ್ನು ಕಳಿಸಿದ್ದಾರೆ. ನೋಡುವಾಗ ಅಷ್ಟು ಜನಕ್ಕೆ ಈಶ್ವರ್ ಅವರು ಏನು ಮಾಡಿಲ್ಲ ಅಂತ ಕಳಿಸಿದ್ದಾರೆ. 1 ಲಕ್ಷ ರೂಪಾಯಿ ಮೊನ್ನೆ ಪ್ರೆಸ್ ಮೀಟ್ ಆಯಿತು, ಎಲ್ಲ ಪೊಲೀಸರಿಗೆ ಕೊಟ್ಟಿದ್ದಾರೆ. ಕೆಲಸ ಮಾಡಿದವರಲ್ಲ, ನಾನಲ್ಲ, ಸರ್ಕಾರದಿಂದ ಬೇಕಿದ ಕ್ರೆಡಿಟ್ ಅನ್ನು ಅವ್ರು ತಗೊಂಡು ಏನಿಲ್ಲ. ಈಶ್ವರ್ ಮಲ್ಪೆ ಬರಲೇ ಇಲ್ಲ, ಮಾಡೇ ಇಲ್ಲ, ಬೈಗಳು ಅವಮಾನ ಅಷ್ಟೇ. ನನಗೆ ಬೇಜಾರಾಗಿ, ನಾನು ಅಲ್ಲಿ ಅವರ ಒಂದು ಹಣಕ್ಕೋಸ್ಕರ ಹೋದವನಲ್ಲ, ಏನು ಮಾಡಿಲ್ಲ, ಅವರು ಕರೀಲಿಲ್ಲ, ಅವರು ಬೈಲಿಲ್ಲ ಅಂತ ಹೇಳಿ ಮೇಲಧಿಕಾರಿ ಯಾರು ನಮ್ಮ ಕಮಿಷನರ್ ಸರ್ ಅಲಕುಮಾರ್ ಅವರಿಗೆ ಸಹ ಹಾಕಿದ್ದಾರೆ ಅವರು. ಅದಲ್ಲದೆ ಪರಮೇಶ್ವರ್ ಗೃಹ ಮಂತ್ರಿ ಅವರಿಗೆ ಸಹ ಬರ್ತಾ ಕಳಿಸಿದ್ದಾರೆ, ಅವರ ಇನ್ಸ್ಟಾಗ್ರಾಮ್ ಅಲ್ಲೇ ಟ್ಯಾಗ್ ಮಾಡಿದ್ದಾರೆ ಅವರು. ಅವರ ಇನ್ಸ್ಟಾಗ್ರಾಮ್ ಅಲ್ಲೇ ಟ್ಯಾಗ್ ಮಾಡಿ ಈಶ್ವರ್ ಮಲ್ಪೆ ಅವರಿಗೆ ನಾವು ತೊಂದರೆ ಕೊಡ್ಲಿಲ್ಲ, ಅವರಾಗೆ ಬಂದದ್ದು ಅವರಾಗೆ ಹೋಗಿದ್ದಾರೆ, ಈ ಬೈದ ವಿಷಯ ಯಾವುದಿಲ್ಲ. ಅಲ್ಲಿ ನಾನು ಗಾಡಿ ತೆಗೆದ ವಿಷಯ ಇಲ್ಲ, ಈಶ್ವರ್ ಮಲ್ಪೆ ಅವರು 1 ಚಕ್ರ ಗಾಡಿ ತೆಗೆದಿದ್ದಾರೆ, 2 ಕ್ಯಾಬಿನ್ ತೆಗೆದಿದ್ದಾರೆ, 12-15 ಆಕೇಶಿ ಮರ ತೆಗೆದಿದ್ದಾರೆ, ಬೆಂಜ್ ಗಾಡಿಯ ಪಾಯಿಂಟ್ ತೋರಿಸಿಲ್ಲ, ಅದಲ್ಲದೆ ಒಂದು ಜಾತಿ ಇಲ್ಲ, ಯಾವುದು ಮೆನ್ಷನ್ ಮಾಡಲಿ. ಹೇಳ್ಬೋದಿತ್ತಲ್ಲ ಅವ್ರಿಗೆ ಈಶ್ವರ ಇಷ್ಟು ಕೆಲಸ ಮಾಡಿದ್ದಾರೆ, ಒಂದು ಮಾತು ಹೇಳ್ಬೋದಿತ್ತಲ್ಲ ಜನಗಳಿಗೆ. ಜನಗಳಿಗೆ ಬೇಡ, ಅಲ್ಲಿ ಪ್ರೆಸ್ ಮೀಟ್ ಬಂದವರಿಗೆ ಸಹ ಈಶ್ವರ ಮಂತ್ರಿ ಕೆಲಸ ಮಾಡಿದ್ದಾರೆ ಪರವಾಗಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ನಂಗೆ ಅಷ್ಟೇ ಸಾಕಿತ್ತು. ಯಾಕೆಂದ್ರೆ ಸಮಸ್ತ ಜನತೆಗೆ ಗೊತ್ತು, ನಮ್ಮ ಕರ್ನಾಟಕದ 8 ಕೋಟಿ ಜನಗಳಿಗೆ ಗೊತ್ತು ನಾನೇನಂತೇಳಿ. ಯಾಕೆಂದ್ರೆ ನನಗೆ ಇದ್ದದಿದ್ದಂಗೆ ಹೇಳುದು, ನನಗೇನೇ ತೊಂದರೆ ಇಲ್ಲ. ಯಾಕೆಂದ್ರೆ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಜನತೆ ನಮ್ಮ ಕರ್ನಾಟಕ ಜನತೆ ಅವರ ಆಶೀರ್ವಾದದಿಂದ ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಏನಾದರೂ ಒಂದು ಅವರೊಂದು ಆಶೀರ್ವಾದದಿಂದ ಅವರು ಬದುಕ್ತಾರೆ ಅಂತ ಖಂಡಿತವಾಗಿತ್ತು. ಯಾಕೆ ಸರ್ಕಾರದ ಮೇಲೆ ನನಗೆ ಆ ದಿವಸ ಭರವಸೆನೇ ಹೋಯ್ತು. ಯಾಕೆಂದ್ರೆ ಆ ಥರ ಈಶ್ವರ್ ಮಂತ್ರಿ ಅವರು ಒಂದು ಈಗ ಮೊನ್ನೆ ಎಲ್ಲ ಎಲ್ಲರಿಗೂ ಗೊತ್ತು, ಗಾಡಿ ಪಾಯಿಂಟ್ ಮಾಡಿ ಕೊಟ್ಟದ್ದು ನಾವು, ಅಲ್ಲಿದೆ ಗಾಡಿ. ನಾನು ಮನೆಗೆ ಬಂದೆ, ಮನೆಗೆ ಬಂದಾಗ ಸಹ ನಂಗೆ ಮನಸ್ಸು ಬೇಜಾರಾಯಿತು. ಏನಂದ್ರೆ ನನಗೆ ಅಲ್ಲಿಂದ ಕಳಿಸಿದ್ರಲ್ಲ ಪ್ರೆಸ್ ಮೀಟ್ದವ್ರು, ನೀವು ಗಾಡಿ ನೋಡಿದ್ರ ಅಂತ ಹೇಳಿದ್ರು, ನಾನು ಮಾತಾಡಲಿಲ್ಲ, ಸೀದಾ ಬಂದೆ. ಬಂದು ರಾತ್ರಿ ನಾನು ಪ್ರೆಸ್ ಇಲ್ಲಿ ನನ್ನ ಇಲ್ಲೇ ಇದೇ ಮನೆಯಲ್ಲಿ ಯೂಟ್ಯೂಬಲ್ಲಿ ಹೇಳಿದ್ದೀನಿ, ನಾನು ಎಲ್ಲಿ ಮರದ ದಿಂಬೆ ತೆಗೆದಿದ್ದೇನೆ ಅದರ 1 ಚೂರು 25 ಫೀಟ್ ಆ ಕಡೆಯಲ್ಲಿ ಆ ಗಾಡಿ ಉಂಟು, ಟೈರ್ ಭಾಗ ಒಂದಿಷ್ಟು ತೋರ್ತಾ ಉಂಟು, ಟೈರ್ ತೋರ್ತಾ ಉಂಟು. ಅದು ಇವ್ರದ್ದು, ಯಾಕೆಂದ್ರೆ ನೀರೆಲ್ಲ ಹೋಯ್ತಲ್ಲ, ನೀರು ಕ್ಲೀನ್ ಆಯ್ತಲ್ಲ, ಈಗ ಮುಂಚೆ ಕೇಳಿ ತೋರ್ಲಿಲ್ಲಲ್ಲ, ಅಲ್ಲಿ ಉಂಟು ತೆಗಿನ ಅಂತ ಅದು ಸಹ ಹೇಳಿದ್ರು ಬಾಯ್ಬಿಟ್ಟು. ಮರು ದಿವಸ ಹೋದ್ರು ತೆಗ್ರು, ಅಷ್ಟು ದಿವಸ ಅವರಿಗೆ ಗೊತ್ತಿಲ್ಲ. ಎಷ್ಟು ಬೇಜಾರಾಗ್ತದೆ, ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಲ್ವಾ? ನಾನು ನನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ, ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ಈಶ್ವರ್ ಯಾಕೆ ಮಾಡ್ಲಿಲ್ಲ ಅಂತ ಹಾಕಿದ್ರು. ಅದು ಸಹ ಎಲ್ಲ ಗೃಹ ಸಚಿವರಿಗೆ ಕಳಿಸಿದ್ರು, ಮತ್ತೆ ನಮ್ಮ ಮಾನ್ಯ ಇವರು ಕಮಿಷನರ್ ಸರ್ಗೂ ಅಲಕುಮಾರ್ಗೂ ಕಳಿಸಿದ್ರು ಈಶ್ವರ್ ಮಲ್ಪೆ ಅವ್ರಿಗೆ. ಅವರು ಒಂದು ಮಾತು ಅವರು ಸರ್ ನಂಗೆ ಒಂದು ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ, ಅಲಕುಮಾರ್ ಸರ್ ಸಹ ನಂಗೆ ಒಂದು ಫೋನ್ ಮಾಡಿ ಕೇಳ್ಬೋದು. ನಾನು ಇಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾಕೆ ಕೇಳಿಲ್ಲ? ಈಶ್ವರ್ ಮಲ್ಪೆ ಅಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರಿಗೆ ಏನೋ ತೊಂದರೆ ಆಗಿದೆ ಅಂದ ಅವರು ಒಂದು ಪ್ರಶ್ನೆ ಮಾಡಿದ್ದಕ್ಕೆ, ಏನು ತೊಂದರೆ ಆಗಿಲ್ಲ, ಅವ್ರು ಏನು ಮಾಡಿಲ್ಲ, ಅವರು ಇಲ್ಲಿಂದ ಬಂದಿದ್ದಾರೆ ಹಾಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ.
ಅಲ್ಲ ಅಲ್ಲಿ ಇವರು ಸತೀಶ್ ಏನವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥ ವಿಚಾರದಲ್ಲಿ. ಅದನ್ನು ತೆಗಿಬೇಕಾದ್ರೆ ನಾವು ಮೊದಲು ಗೌರ್ಮೆಂಟಿಗೆ ಒಪ್ಪಿಸ್ಬೇಕು, ಗೌರ್ಮೆಂಟಿಗೆ ಈ ರೀತಿಯಾಗಿ ಇದೆ ಇಷ್ಟು ವಸ್ತು ಸಿಕ್ಕಿದೆ ಅನ್ನುವಂಥದ್ರಲ್ಲಿ ಗೌರ್ಮೆಂಟಿಗೆ ತಿಳಿಸ್ಬೇಕು, ಆನಂತರ ನಾವು ಪಬ್ಲಿಷ್ ಮಾಡುವಂಥದ್ದು ಅಂತ ಹೇಳಿ. ಅದಕ್ಕಿಂತ ಮುಂಚೆನೇ ಈಶ್ವರ್ ಮಂತ್ರಿ ಅವರು ಪಬ್ಲಿಷ್ ಮಾಡ್ತಾ ಇದ್ರು, ಅದು ನಮಗೆ ಸರಿಯಾಗಿಲ್ಲ. ಖಂಡಿತವಾಗಿಯೂ ಅವ್ರು ಹೇಳುದು ಅಲ್ಲಿ ಸಿಕ್ಕಿದ್ ಫಸ್ಟ್ ಗೌರ್ಮೆಂಟ್ ತಿಳಿಸ್ಬೇಕು. ಈಗ ಒಂದು ಚಿನ್ನ ಸಿಕ್ಕಿದ್ರೆ ನಾವು ಗೌರ್ಮೆಂಟ್ ಕೊಡ್ತೇವೆ, ಆದ್ರೆ ಅಲ್ಲಿ ದೇಹಗಳಿದ್ರೆ ಅವರು ಗೌರ್ಮೆಂಟ್ ಕೊಡ್ಲಿಕ್ಕೆ ಆಗುತ್ತೆ? ಈಗ ದೇಹ ತಂದ ಮೇಲೆ ಹಾಕಿದ್ರೆ, ಈಗ ನಾನು ಹೇಳುದಿಷ್ಟೇ, ಅಲ್ಲಿ ಗೌರ್ಮೆಂಟ್ಗೆ ಅವರಾಗಿ ಖುದ್ದಾಗಿ ಕೊಡ್ಬೇಕಾದ್ರೆ ನಾನ್ ತೆಗೆಯುವಾಗ ಅವ್ರು ಅಲ್ಲಿ ಇರ್ಬೇಕು, ಅವ್ರು ಬಂದು ಕಾಯ್ಬೇಕಲ್ಲಿ. ಈಗ ಎಸ್ ಪಿ ಸರ್ ಆಗ್ಲಿ, ಡಿ ಸಿ ಮೇಡಮ್ ಆಗ್ಲಿ, ಮತ್ತೆ ಬೇರೆ ಯಾರಾಗ್ಲಿ, ನಾವು ಮುಳುಗುವಾಗ ಅಲ್ಲಿ ಇರ್ಬೇಕು. ಅವ್ರು ಅಲ್ಲಿ ಬಂದ ಮೇಲೆ ಬರೋದಲ್ಲ, ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ಅವ್ರು ಬಿಡ್ತಾರೆ ನೋಡ್ಕೋ ಅಂತ ಹೇಳಿ. ಪಾಪ ನಾನೇನ್ ಗೊತ್ತಾ, ನೀರಡಿಗೆ ಹೋದಾಗ ಮೇಲ್ ಬಂದಾಗ ಜನಗಳಿಗೆ ಹೇಳ್ಬೇಕು, ನಮ್ಗೆ ನನ್ನ ಯೂಟ್ಯೂಬ್ಗೆ ಹೇಳ್ಬೇಕು ಇಲ್ಲಿ ಇದೆ ವಸ್ತು. ಅವ್ರು ಬರುವಾಗ ನನ್ಗೆ ಅಲ್ಲಿ 2 ಗಂಟೆ 3 ಗಂಟೆ ಕಾಯ್ಲಿಕ್ಕೆ ಆಗಲ್ಲ, ಯಾಕೆ ನಾನು ಮಾಡುದು ಅವರು ಕಾಂಟ್ರಾಕ್ಟಿಂಗ್ ಕಾಂಟ್ರಾಕ್ಟ್ ಮಾಡಿದಲ್ಲ, ನನ್ನನ್ನು ಕಾಂಟ್ರಾಕ್ಟ್ ತಂದು ಮಾಡಿದಲ್ಲ. ಯಾಕಂದ್ರೆ ಕಾಂಟ್ರಾಕ್ಟ್ ಮಾಡುದು ಆದ್ರೆ ಅವನಿಗೆ ಅದೇ ಕೆಲಸ, ಹಾ ಬರ್ಲಿ ಕಾಯ್ಲಿ, ನನ್ನ ಕಾಂಟ್ರಾಕ್ಟ್ ಮಾಡಿದಾರೆ ಅವರು, ನನ್ಗೆ ಸಂಬಳ ಎಷ್ಟು ಕೊಟ್ಟಿದ್ದಾರೆ. ನಂದು ಮೇಲೆ ಬಂದಾಗ ನಮ್ಮ ಅಲ್ಲಿ, ಯಾಕಂದ್ರೆ ನಾನು ಶೂಟ್ ಹಾಕಿರ್ತೇನೆ, ನೀರಲ್ಲಿರ್ತೇನೆ. ಎಷ್ಟೋ ಸಲ ಊಟ ತಿಂಡಿ ಎಲ್ಲ ನಾನು ನೀರಲ್ಲೇ ತಿಂದು ಕೂತ್ಕೊಂಡು ಹೋಗ್ತೀನಿ, ಯಾಕಂದ್ರೆ ನೀರಲ್ಲಿ ಬಂದು ಶೂಟ್ ಹಾಕೊಂಡು ಕೂತ್ಕೊಂಡ್ಲೇ ಆಗುದಿಲ್ಲ, ಎಲ್ಲ ಬಿಚ್ಚಿಡ್ಬೇಕು. ಇದು ಡೈಲಿ ಕೆಲಸ ಮಾಡೋದಾದ್ರೆ ಅವ್ರಿಗೆ ಸಂಬಳ ಇಷ್ಟು ಬರ್ತದೆ, ಆಯ್ತಪ್ಪ ನಾವು ಕೂತ್ಕೊಳ್ತೇವೆ ಆರಾಮಾಗಿ. ನಾವು ಸ್ವಯಂ ಸೇರಿತ ಹೋದಾಗ ಈ ಸೂಟ್ ಹಾಕೊಂಡು ವೆಯ್ಟ್ ಹಾಕೊಂಡು ಅಲ್ಲಿ ನಿಲ್ಲಿಕ್ಕೆಲ್ಲ ಆಗುದಿಲ್ಲ. ನಾನು ಬಂದಾಗ ಅಲ್ಲಿ ಅವರಾಗಿ ಆ ಟೈಮಲ್ಲಿ ಬರ್ಬೇಕು, ಅವ್ರಿಗಿಲ್ಲದೆ 2 ಗಂಟೆ 3 ಗಂಟೆ ವೆಯ್ಟ್ ಮಾಡ್ಬೇಕಾಗ್ತದೆ. ಯಾರು ಈಗ ಕಾಲ್ ಬಂತು, ಈಶ್ವರ್ ಬಂದಿದ್ದಾರೆ, ಸಿಕ್ಕಿದೆ ವಸ್ತು, ಆಮೇಲೆ ಅವ್ರು ಅಲ್ಲಿ ಬರ್ಬೇಕು, ಅವ್ರು ಎಲ್ಲೋ ಇರ್ತಾರೆ. ಈಗ ಅದಕ್ಕೋಸ್ಕರ ಅವರು ಏನ್ ಮಾಡ್ಬೇಕಿತ್ತು, ಈಶ್ವರ ಸಿಕ್ಕಿದೆ, ಸಿಕ್ಕಿದ ಮೇಲೆ ಅವ್ರು ಹೇಳ್ಬೇಕು ಅವ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳ್ಬೋದಿತ್ತಲ್ಲ. ನನ್ಗೆ ಬೈಬೇಕಂತೇನಿಲ್ಲ, ಬೈಬೇಕಾದ್ರೆ ಸರ್ ಬೈಬಹುದು. ಅದನ್ನ ಎಲ್ಲರೂ ಒಂದ್ ಸೈಡ್ ಕರ್ಕೊಂಡು ಹೋಗಿ ಐಬಿ ಕರ್ಕೊಂಡು, ಈಶ್ವರ್ ನೀವ್ ಮಾಡ ತಪ್ಪುಂಟು, ಇನ್ ಮುಂದೆ ಮಾಡ್ಬಾರ್ದು, ನಾಳೆ ವಿಡಿಯೋ ಮಾಡ್ಬಾರ್ದು, ನನ್ನ ಐಬಲ್ಲಿ ಕರೆದು ಹೇಳ್ಬೋದಿತ್ತಲ್ಲ. ಅಲ್ಲೇ ಬಂದು ನೀರ ಹತ್ರ ಬೈಬೇಕಂತ ಹೇಳಿ ಫೋನ್ ಕೊಟ್ಟು ಬೈಬೇಕಂತೇನಿಲ್ಲ. ಬೈಯೋದಕ್ಕೂ ಅಥವಾ ಬುದ್ಧಿ ಹೇಳೋದಕ್ಕೂ ಒಂದು ರೀತಿನೇ, ಹೀರೋಯಿಸಂ ತೋರಿಸ್ಬೇಡ, ಹೀರೋಯಿಸಂ ಮಾಡ್ಬೇಡ, ಹೀರೋಯಿಸಂ ಮಾಡೋಕ್ ಬಂದಿದ್ಯಾ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಯಾರಿಗೂ ಕೂಡ. ಅಲ್ಲ ನಾನು ಹೇಳೋದು ಏನಂತ ಹೇಳಿದ್ರೆ ನೋಡ್ತಾ ಇದ್ರೆ ಜನಗಳಿಗೂ ಕೂಡ ಗೊತ್ತಾಗ್ಬೇಕು, ಪಾಪ ಏನೂ ಎಕ್ಸ್ಪೆಕ್ಟೇ ಮಾಡಿಲ್ಲ, ಯಾವ ರೀತಿ ದುಡ್ಡು ಬೇಡ ಮತ್ತೊಂದು ಬೇಡ, ಅವರಿಗೆ ನಾನು ಜೀವವನ್ನು ಕೊಡ್ತೀನಿ ತೆಗೆದುಕೊಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೋಗಿದಂಥ ಈಶ್ವರ್ ಮಲ್ಪೆ ಅವರಿಗೆ ಕಡೆಗೆ ಸಿಕ್ಕಿರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಹೀರೋಯಿಸಂ ಮಾಡಬೇಡ ಅನ್ನುವಂಥ ವಿಚಾರದಲ್ಲಿ ಎಷ್ಟು ನೋವನ್ಬೇಡ ಹಾಗಾದ್ರೆ.